ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2020 ಭಾಗ 2 ನೋಡ್ತಾ ಹೋಗೋಣ. ಭಾಗ 1 ಅಥವಾ ಪಾರ್ಟ್ 1 ನಾವು ಆಲ್ರೆಡಿ 20 ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಡೀಟೇಲ್ಡ್ ಆಗಿರ್ತಕ್ಕಂಥ ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ವಿಡಿಯೋ ಪಾರ್ಟ್ 2, ಇದರಲ್ಲೂ ಕೂಡ 20 ಇಂಪಾರ್ಟೆಂಟ್ ಕ್ವಶನ್ನ ಅಗೇನ್ ಡೀಟೇಲ್ಡ್ ಆಗಿರ್ತಕ್ಕಂಥ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇನ್ನೇನು ಎಕ್ಸಾಮ್ ಕೆಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಹತ್ರ ಬರ್ತಾ ಇದೆ. ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗುತ್ತೆ ಪ್ರಿಲಿಮ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಓಕೆ, ಹಾಗಾದ್ರೆ ಬನ್ನಿ. ಸರಿ ನೋಡಿ, ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ, ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2020 ಬಗ್ಗೆ ಪಾರ್ಟ್ 1 20 ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಇದೆಲ್ಲಿ ನೀವು ನೋಡ್ಬೋದು ಅಂದರೆ ನನ್ನ ಚಾನಲ್ ಆಗಿರ್ತಕ್ಕಂಥ ಅಮರ್ಸ್ ಕ್ಲಾಸಸ್ಸಲ್ಲಿ ಹೋಗಿ ವಿಡಿಯೋಸಲ್ಲಿ ಹೋದರೆ ಇಲ್ಲಿ ನೋಡಿ ಆರ್ಥಿಕ ಸಮೀಕ್ಷೆ ಮೊದಲನೇ ಭಾಗ ಇಲ್ಲಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ಕರೆಂಟ್ ಈವೆಂಟ್ಸು ಬೇರೆ ಬೇರೆ ವಿಡಿಯೋಸನ್ನು ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ಎಜುಕೇಷನಲ್ ಡೀಟೇಲ್ಸ್ ಮತ್ತು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಪಾಸಾಗಿರ್ತಕ್ಕಂಥ ಡೀಟೇಲ್ಸ್. ಓಕೆ, ಸೊ ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2019-20 ಒಂದು 1000 ಪೇಜಸ್ಗಿಂತಲೂ ಜಾಸ್ತಿ ಇರತಕ್ಕಂಥ ಒಂದು ರಿಪೋರ್ಟ್ ಆಗಿದೆ, ಸರ್ಕಾರದ ವರದಿಯಾಗಿದೆ. ಇದೇನು ಬಜೆಟ್ಗೂ ಮತ್ತು ಇದರ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನ ನಾವು ಮೊದಲನೇ ಭಾಗದಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಮತ್ತೆ ನಾನು ಈಗ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಈಗ ಆಲ್ರೆಡಿ ಎಕ್ಸಾಮು ಹತ್ತಿರದಲ್ಲಿದೆ. ಹಾಗಾಗಿ ಬೇಗ ಬೇಗನೆ ಮುಗಿಸ್ತಾ ಹೋಗೋಣ. ಸೊ ಮುನ್ನುಡಿಯಲ್ಲಿ ಏನಿದೆ, ಈ ಒಂದು ರಿಪೋರ್ಟಲ್ಲಿ ಆರ್ಥಿಕ ಸಮೀಕ್ಷೆಯಲ್ಲಿ ಏನೇನು ಒಳಗೊಂಡಿರುತ್ತೆ, ಯಾಕೆ ಆರ್ಥಿಕ ಸಮೀಕ್ಷೆಯನ್ನು ತರ್ತಾರೆ ಅನ್ನೋದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ನೇರವಾಗಿ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆರ್ಥಿಕ ಸಮೀಕ್ಷೆ, ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2020 ಭಾಗ 2 ಮೊದಲನೇ ಕ್ವಶನ್ನು, ಕ್ವಶನ್ ನಂಬರ್ 1 ಏನಿದೆ, ಕರ್ನಾಟಕದ ಕೃಷಿ ನೀರಾವರಿ ಮೂಲಗಳ ಪೈಕಿ ಅತಿ ಹೆಚ್ಚು ನೀರುಣಿಸುವ ನೀರಾವರಿ ಪದ್ಧತಿ ಯಾವುದು, ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಇರಿಗೇಷನ್ ಸಿಸ್ಟಮ್ ಕವರ್ಸ್ ದಿ ಹೈಯೆಸ್ಟ್ ಕ್ರಾಪ್ ಲ್ಯಾಂಡ್ ಇನ್ ಕರ್ನಾಟಕ ಸ್ಟೇಟ್. ಅಂದರೆ ಕರ್ನಾಟಕದಲ್ಲಿ ಹಲವಾರು ನೀರಾವರಿ ಮೂಲಗಳಿದ್ದಾವೆ, ನೀರಾವರಿ ವ್ಯವಸ್ಥೆಗಳಿದ್ದಾವೆ, ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಅತಿ ಹೆಚ್ಚು ಪ್ರದೇಶಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥ ನೀರಾವರಿ ಮೂಲ ಯಾವುದು? ಆಪ್ಷನ್ ಎ ಕೆನಾಲ್ ಇರಿಗೇಷನ್, ಅಂದರೆ ಕಾಲುವೆ ನೀರಾವರಿ ಪದ್ಧತಿ. ಆಪ್ಷನ್ ಬಿ ಡಗ್ವೆಲ್ಸ್ ಅಂತ ಕರಿತೀವಿ, ಅಂದರೆ ತೋಡಿದ ಬಾವಿಗಳು. ಮತ್ತು ಆಪ್ಷನ್ ಸಿ ಕೊಳವೆ ಅಥವಾ ಕೊರೆದ ಬಾವಿಗಳು, ಅಂದರೆ ಟ್ಯೂಬ್ ವೆಲ್ಸ್ ಅಥವಾ ಬೋರ್ವೆಲ್ಸ್ ಅಂತ ನೀವು ಕೇಳಿರ್ತೀರಿ, ಅದು ಮೂರನೇ ಆಪ್ಷನ್. ಆದರೆ ನಾಲ್ಕನೇ ಆಪ್ಷನ್ನು ಟ್ಯಾಂಕ್ ಇರಿಗೇಷನ್ ಅಂತ, ಅಥವಾ ಕೆರೆಗಳಿಂದ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥದ್ದು. ಹಾಗಾದರೆ ಈ ನಾಲ್ಕು ನೀರಾವರಿ ವ್ಯವಸ್ಥೆಗಳಲ್ಲಿ ಅತಿ ಹೆಚ್ಚು ನೀರುಣಿಸುವ ನೀರಾವರಿ ಪದ್ಧತಿ ಯಾವುದು ಅಂತ ಭಾಳ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ನೋಡಿ, ಆಪ್ಷನ್ ಸಿ ಕೊಳವೆ ಮತ್ತು ಕೊರೆದ ಬಾವಿಗಳನ್ನು, ಟ್ಯೂಬ್ ವೆಲ್ಸ್ ಮತ್ತು ಬೋರ್ ವೆಲ್ಸ್ ಅಂತ ಕರಿತೀವಿ, ಅದು ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಾವರಿ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ನೀರಾವರಿ ಮೂಲವಾಗಿದೆ. ಸೊ ಅದು ಎಕನಾಮಿಕ್ ಸರ್ವೆದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಎಲ್ಲ ಮೂಲಗಳಿಂದ ನಿವ್ವಳ ನೀರಾವರಿ ಪ್ರದೇಶದ ಪೈಕಿ ಕೊಳವೆ ಅಥವಾ ಕೊರೆದ ಬಾವಿಗಳಿಂದ ನೀರಾವರಿಯಾಗಿರುವ ಕ್ಷೇತ್ರದ ಪಾಲು %44.82 ನೋಡಿ, 100%ಗೆ 44% ಈ ಟ್ಯೂಬ್ ವೆಲ್ಸ್ ಅಥವಾ ಬೋರ್ವೆಲ್ಸಿಂದ ನೀರಾವರಿ ಮೂಲ ಬಂದಿದೆ. ನಂತರ 29.95% ಪ್ರಮುಖ ನೀರಾವರಿ ಮೂಲ ಕಾಲುವೆದಾಗಿರುತ್ತೆ, ಕೆನಾಲ್ ಇರಿಗೇಷನ್ ಸಿಸ್ಟಮ್. ನಮ್ಮ ರಾಜ್ಯಗಳಲ್ಲಿ ನಾವು ಹಲವಾರು ಡ್ಯಾಮ್ಗಳಿದ್ದಾವೆ, ರಿಸರ್ವಯರ್ಸ್ ಇದ್ದಾವೆ, ಅವುಗಳಿಂದ ನಾವು ಚಾನಲ್ಗಳನ್ನ ಮಾಡಿಕೊಂಡು, ಸಪೋಸ್ ಇದು ಡ್ಯಾಮ್ ಅಂದರೆ ಇಲ್ಲಿಂದ ನಾವು ಕಾಲುವೆಗಳನ್ನ ಮುಖಾಂತರ ನೀರಾವರಿಯನ್ನು ಮಾಡ್ಕೊಂಡಿದ್ದೀವಲ್ವ, ಅದು 2ನೇ ಸ್ಥಾನದಲ್ಲಿದೆ, ಅಂದರೆ ಆಲ್ಮೋಸ್ಟ್ 30% ಇದೆ. ಓಕೆ, ಇನ್ನು ಬೋರ್ವೆಲ್ಸಿಂದ ಎಷ್ಟಿದೆ, 44% ಇದೆ. ಸೊ ಹೈಯೆಸ್ಟು ಬೋರ್ವೆಲ್ಸಿಂದ. ಓಕೆ, ನೆಕ್ಸ್ಟು ತೋಡಿದ ಬಾವಿಗಳು ಅಥವಾ ಡಗ್ ವೆಲ್ಸ್ ಅಂತ ಕರಿತೀವಿ, ನಮ್ಮ ಹಳ್ಳಿಗಳಲ್ಲಿ ಬಾವಿಗಳನ್ನ ನೋಡಿರ್ತೀವಿ ನಾವು. ಓಕೆ, ಅದರಿಂದ ಜಲ ಇರುತ್ತೆ, ಅದರಿಂದ ನಾವೇನು ಮಾಡ್ಬೋದು, ಅಲ್ಲಿರ್ತಕ್ಕಂಥ ಹೊಲಗಳಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀವಿ, ಅದು ಡಗ್ ವೆಲ್ಸ್. ಓಕೆ, ನೆಕ್ಸ್ಟು ಕೆರೆಗಳ ಪಾಲು ಅತಿ ಕಡಿಮೆ ಇದೆ, ಕೇವಲ ಆಲ್ಮೋಸ್ಟ್ 4% ಇದೆ. ಇನ್ನು ಇತರೆ ನೀರಾವರಿ ಮೂಲಗಳು 12.08% ಇದೆ, ಅಂದರೆ ಅದು ತುಂತುರು ನೀರಾವರಿ ಪದ್ಧತಿ, ಹನಿ ನೀರಾವರಿ ಪದ್ಧತಿ, ಈಗ ಅದು 12% ಇದೆ. ಅಂದರೆ ಅತಿ ಹೆಚ್ಚು ಕೊಳವೆ ಬಾವಿ, ಅತಿ ಕಡಿಮೆ ಕೆರೆಗಳ ಪಾಲು, ಟ್ಯಾಂಕ್ ಇರಿಗೇಷನ್ ಸಿಸ್ಟಮ್ ನೆನ್ಪಿಡಬೇಕು. ಓಕೆ, ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀವಿ ನೋಡಿ, ಟ್ಯೂಬ್ ವೆಲ್ಸ್ ಅಥವಾ ಬೋರ್ವೆಲ್ಸು ಹೈಯೆಸ್ಟು, ನೆಕ್ಸ್ಟ್ ನೋಡಿ ಕೆನಾಲ್ಸು ಸೆಕೆಂಡು, ಡಗ್ ವೆಲ್ಸ್ ಥರ್ಡು, ನೆಕ್ಸ್ಟ್ ನೋಡಿ 3.99% ಟ್ಯಾಂಕ್ಸ್. ಓಕೆ, ಹಾಗಾದರೆ ಇಂಡಿಯಾದಲ್ಲಿ ಯಾವುದು ಹೈಯೆಸ್ಟು? ಸೊ
ಸೊ ಇದನ್ನು ನಾನು ಅಗ್ರಿಕಲ್ಚರಲ್ ಸ್ಟ್ಯಾಟಿಸ್ಟಿಕ್ಸ್ ಗ್ಲಾನ್ಸ್ ಇನ್ 2018 ಅಂತಕ್ಕಂಥ ಗೌರ್ಮೆಂಟ್ ಆಫ್ ಇಂಡಿಯಾದ ರಿಪೋರ್ಟಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಇಲ್ಲೇನಾಗಿದೆ, ಹೈಯೆಸ್ಟ್ ಅಗೇನ್ ಟ್ಯೂಬ್ ವೆಲ್ಸ್ ಅಥವಾ ಬೋರ್ವೆಲ್ಸು ಇಷ್ಟು ಥೌಸಂಡ್ಸ್ ಆಫ್ ಹೆಕ್ಟರ್ಸ್. ಓಕೆ, ಸೆಕೆಂಡ್ ಯಾವುದಿದೆ ನೋಡಿ, ಕೆನಾಲ್ ಇದೆ, ಥರ್ಡು ವೆಲ್ಸ್, ಫೋರ್ತ್ ಟ್ಯಾಂಕ್ಸ್ ಇದೆ. ಓಕೆ, ಇದು ಇಂಡಿಯಾಗೆ ಹೋಲಿಸ್ಕೊಂಡಾಗೂ ಕರ್ನಾಟಕಕ್ಕೂ ಇಂಡಿಯಾಗೂ ಆಲ್ಮೋಸ್ಟ್ ಸಿಮಿಲರ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಎರಡನೇ ಕ್ವಶನ್ನು, ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳು ಜಂಟಿ ಸಹಭಾಗಿತ್ವದಲ್ಲಿ ಮಾಹಿತಿ ತಂತ್ರಜ್ಞಾನ ಹೂಡಿಕೆ ವಲಯ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ರೀಜನ್ ITIR ಅಂತ ಒಂದು ಯೋಜನೆಯನ್ನು ತಂದಿದೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳು ಜೊತೆಯಾಗಿ. ಹಾಗಾದರೆ ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ರೀಜನ್ ITIR ಯೋಜನೆಯನ್ನು ಕೆಳಗಿನ ಯಾವ ಪ್ರದೇಶದಲ್ಲಿ ಜಾರಿಗೊಳಿಸ್ತಾ ಇದ್ದಾವೆ? ಒಂದು ಮೈಸೂರು, ಬೆಳಗಾವಿ, ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೀವಲ್ವ, ಅದರ ಹತ್ತಿರ. ಸೊ ಹಾಗಾದರೆ ಸರಿಯಾದ ಉತ್ತರ ಎಲ್ಲಿ ಅಂದರೆ, ಈ ITIR ಅಥವಾ ಮಾಹಿತಿ ತಂತ್ರಜ್ಞಾನ ಹೂಡಿಕೆ ವಲಯವನ್ನು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳು ಜಂಟಿಯಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ತರೋದಕ್ಕೆ ಒಂದು ಯೋಜನೆಯನ್ನು ತಂದಿದ್ದಾವೆ. ಸೊ ಎಕನಾಮಿಕ್ ಸರ್ವೆದಲ್ಲಿ ಏನಿದೆ ನೋಡಿ, ಮಾಹಿತಿ ತಂತ್ರಜ್ಞಾನ ಹೂಡಿಕೆ ವಲಯ ITIR ಯೋಜನೆಯನ್ನು ಬೆಂಗಳೂರು ಸಮೀಪವಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಕರ್ನಾಟಕ ಮತ್ತು ಭಾರತ ಸರ್ಕಾರದ ವತಿಯಿಂದ ಮೊದಲ ಹಂತದಲ್ಲಿ 1,600 ಕೋಟಿ ಹೂಡಿಕೆಯೊಂದಿಗೆ ಸುಮಾರು 2,100 ಎಕರೆ ವ್ಯಾಪ್ತಿ ಪ್ರದೇಶದಲ್ಲಿ ಇದನ್ನು ಅಭಿವೃದ್ಧಿಗೊಳಿಸ್ತಾ ಇದ್ದಾರೆ. ಓಕೆ, ಇದನ್ನು ಕರ್ನಾಟಕದಲ್ಲಿಯೇ ಒಂದು ಲಾರ್ಜೆಸ್ಟ್ ಆಗಿರತಕ್ಕಂಥ ಯೋಜನೆಯಾಗಿದ್ದು ಸುಮಾರು 12,000 ಎಕರೆ ಪ್ರದೇಶದಲ್ಲಿ ಈ ಯೋಜನೆಯನ್ನು ತರಬೇಕು ಅಂದ್ಕೊಂಡಿದ್ದಾರೆ. ಅಂದರೆ ಪ್ರಪೋಸ್ಡ್ ಏರಿಯಾ 12,000 ಎಕರ್ಸು. ಈಗ ಮೊದಲನೇ ಹಂತದಲ್ಲಿ 2,100 ಎಕರೆ ವ್ಯಾಪ್ತಿಯನ್ನು ಈಗ ಅಭಿವೃದ್ಧಿಗೊಳಿಸೋದಕ್ಕೆ ಕಿಯೋನಿಕ್ಸ್ ಸಂಸ್ಥೆ ಕೂಡ ಮುಂದೆ ಬಂದಿದೆ. ಕಿಯೋನಿಕ್ಸ್ ಅಂದರೆ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಕಿಯೋನಿಕ್ಸ್ ಅಂದರೆ ಏನಂತ, ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಸಹಿತ ಇದರಲ್ಲಿ ಭಾಗಿಯಾಗ್ತಾ ಇದೆ. ಅಲ್ಲಿ ಏನೇನು ಮಾಡ್ತಾರೆ, ITSEZ ಮಾಡ್ತಾರೆ, ಸ್ಪೆಷಲ್ ಎಕನಾಮಿಕ್ ಝೋನು, ಮತ್ತು ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಪಾರ್ಕ್ಗಳನ್ನ ಮಾಡೋದ್ರಿಂದ ಅಲ್ಲಿ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗಳಿಗೆ ಹಲವಾರು ಕಂಪನಿಗಳ ಸ್ಥಾಪನೆಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ. ಇದಕ್ಕೆ ಹಲವಾರು ದೊಡ್ಡದ ಆಗಿರತಕ್ಕಂಥ ಕಂಪನಿಗಳು ಇನ್ಫೋಸಿಸ್, ವಿಪ್ರೋ, TCSಗಳು ಆಲ್ರೆಡಿ ಸೈನ್ ಹಾಕಿದ್ದಾರೆ ಅಂತಕ್ಕಂಥದ್ದು. ಓಕೆ, ನೆನ್ಪಿಡ್ಬೇಕು ಎಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಹತ್ತಿರ. ಓಕೆ, ಮೂರನೇ ಕ್ವಶನ್ನು, 2019-20 ಸಾಲಿನ ಮುಖ್ಯಮಂತ್ರಿಗಳ ರತ್ನ ಪ್ರಶಸ್ತಿ ಅಂದರೆ ಚೀಫ್ ಮಿನಿಸ್ಟರ್ಸ್ ರತ್ನ ಅವಾರ್ಡ್, ನೆನ್ಪಿಡ್ಬೇಕು ಮುಖ್ಯಮಂತ್ರಿಗಳ ರತ್ನ ಪ್ರಶಸ್ತಿಗೆ 2019-20 ಸಾಲಿಗೆ ಆಯ್ಕೆಯಾಗಿರುವ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಉದ್ದಿಮೆಗಳು, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್, ನಾಟ್ ಪ್ರೈವೇಟ್ ಸೆಕ್ಟರ್, ಇಂತಹ ಸಾರ್ವಜನಿಕ ಉದ್ಯಮಗಳು ಯಾವ್ಯಾವು ಮುಖ್ಯಮಂತ್ರಿಗಳ ರತ್ನ ಪ್ರಶಸ್ತಿಗೆ 2019-20 ಸಾಲಿನಲ್ಲಿ ಆಯ್ಕೆಯಾಗಿರ್ತಕ್ಕಂಥವು ಅಂದರೆ, ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ KSMCL, ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ MESCOM, ಕರ್ನಾಟಕ ಸೋಪ್ಸ್ ಡಿಟರ್ಜೆಂಟ್ಸ್ ಲಿಮಿಟೆಡ್ KSDL ಅಂದರೆ, ಅಥವಾ ಎಲ್ಲವೂ ಅಂದರೆ ಸರಿಯಾದ ಉತ್ತರ ಈ ಮೂರು ಅಲ್ಲದೇ ಒಟ್ಟು 5 ಒಂದು ಸಾರ್ವಜನಿಕ ಉದ್ಯಮಿಗಳಿಗೆ ಮುಖ್ಯಮಂತ್ರಿಗಳ ರತ್ನ ಪ್ರಶಸ್ತಿಯನ್ನು 2019-20 ಸಾಲಿನಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ಉದ್ಯಮಗಳಂತ ನೋಡ್ತಾ ಬನ್ನಿ, ಸಾರ್ವಜನಿಕ ಉದ್ಯಮಿ ಇಲಾಖೆಯಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುವ 3 ಸಾರ್ವಜನಿಕ ಉದ್ಯಮಗಳನ್ನು ಗುರುತಿಸಿ ಅವುಗಳ ಕಾರ್ಯಕ್ಷಮತೆಯನ್ನು ಪ್ರೇರೇಪಿಸಲು ಹಾಗೂ ಪ್ರಶಂಸಿಸಲು ಮುಖ್ಯಮಂತ್ರಿಗಳ ರತ್ನ ಪ್ರಶಸ್ತಿಯನ್ನು ಪ್ರತಿ ವರ್ಷ 5 ಸಾರ್ವಜನಿಕ ಉದ್ಯಮಿಗಳಿಗೆ ನೀಡಲಾಗುತ್ತಿದೆ. ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಏನಿದಾವೋ ಅವುಗಳಿಗೆ ಒಂದು ಕಾರ್ಯಕ್ಷಮತೆಯನ್ನು ಗುರುತಿಸಿ ಅವುಗಳ ಪ್ರೇರೇಪಣೆಯನ್ನು ನೀಡಲು ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ, ಅದು ಮುಖ್ಯಮಂತ್ರಿಗಳ ರತ್ನ ಪ್ರಶಸ್ತಿ ಅಂತ. ಅದು ಪ್ರತಿ ವರ್ಷ 3 ಒಂದು ಉದ್ಯಮಗಳಿಗೆ ನೀಡ್ತಾರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗೆ. ಆದರೆ 2019-20 ಸಾಲಿನಲ್ಲಿ ಒಟ್ಟು 5 ಸಾರ್ವಜನಿಕ ಉದ್ಯಮಿಗಳಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಯಾವ್ಯಾವು ನೋಡಿ, ಮೊದಲನೇದು ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ಸ್, ಓಕೆ, ಕಾರ್ಪೊರೇಷನ್ ಲಿಮಿಟೆಡ್. ಸೆಕೆಂಡ್ ಒನ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ KSTL, ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ MESCOM, ಕರ್ನಾಟಕ ಸ್ಟೇಟ್ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ KSIC, ಮತ್ತು 5ನೇದು ಕರ್ನಾಟಕ ಸ್ಟೇಟ್ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಹೀಗೆ ಒಟ್ಟು 5 ಸಾರ್ವಜನಿಕ ಉದ್ಯಮಗಳಿಗೆ 2019-20 ಸಾಲಿನ ಮುಖ್ಯಮಂತ್ರಿಗಳ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ನು, ಕರ್ನಾಟಕ ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಸೌಮ್ಯದ ಒಟ್ಟು ವಿದ್ಯುತ್ ಸಾಮರ್ಥ್ಯ ಎಷ್ಟು? ಅಂದರೆ ಕರ್ನಾಟಕದಲ್ಲಿ ಹಲವಾರು ಪವರ್ ಜನ್ರೇಷನ್ ಕಂಪನೀಸು, ಫ್ಯಾಕ್ಟ್ರೀಸ್ ಇದ್ದಾವೆ.
ಹಾಗಾದರೆ ಕೆ ಪಿ ಸಿ ಎಲ್ ಒಳಗೊಂಡಿರ್ತಕ್ಕಂಥದ್ದು ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಸರ್ಕಾರಿ ಸ್ವಾಮ್ಯದ ಒಂದು ವಿದ್ಯುತ್ ಜನರೇಟಿಂಗ್ ಕಂಪನಿ. ಅದೇ ಥರ ಕರ್ನಾಟಕದಲ್ಲಿ ಹಲವಾರು ಪ್ರೈವೇಟ್ ಪವರ್ ಜನರೇಟಿಂಗ್ ಕಂಪನೀಸ್ ಇದ್ದಾವೆ, ಅದು ಜಿಂದಾಲ್ ಆಗಿರ್ಬೋದು ಅಥವಾ ಇನ್ನಿತರ ಸೋಲಾರು ಅಥವಾ ವಿಂಡ್ ಮಿಲ್ಸ್ ಆಗಿರ್ಬೋದು. ಇವೆರಡನ್ನೂ ಒಟ್ಟಿಗೆ ಮಾಡಿದಾಗ ಒಟ್ಟು ಸ್ಥಾಪಿತ ಸಾಮರ್ಥ್ಯ ಅಂದರೆ ಜನರೇಟಿಂಗ್ ಕೆಪಾಸಿಟಿ ಎಷ್ಟಿದೆ ಕರ್ನಾಟಕದ್ದು ಅಂದರೆ, ಇಲ್ಲೋಡಿ, ಕೇಂದ್ರ ಸರ್ಕಾರದ ವಿದ್ಯುತ್ ಉತ್ಪಾದನಾ ಘಟಕಗಳಲ್ಲಿ ರಾಜ್ಯದ ಪಾಲನ್ನು ಒಳಗೊಂಡಂತೆ ರಾಜ್ಯದಲ್ಲಿ ಸಾರ್ವಜನಿಕ ಕ್ಷೇತ್ರ ಮತ್ತು ಖಾಸಗಿ ಕ್ಷೇತ್ರಗಳ ಒಟ್ಟು ವಿದ್ಯುತ್ ಸ್ಥಾಪಿತ ಸಾಮರ್ಥ್ಯವು ನವೆಂಬರ್ 2019ರವರೆಗೂ 29,884 ಮೆಗಾವ್ಯಾಟ್, ಆಲ್ಮೋಸ್ಟ್ 30,000 ಮೆಗಾವ್ಯಾಟು ಉತ್ಪಾದನೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಸ್ಥಾಪಿತ ಸಾಮರ್ಥ್ಯ. ಅಂದರೆ ಪ್ರತಿ ದಿವಸ ಅಷ್ಟು ಉತ್ಪಾದನೆ ಆಗಲೇಬೇಕಂತೇನಿರಲ್ಲ, ಅಷ್ಟು ಜನರೇಟಿಂಗ್ ಕೆಪಬಿಲಿಟಿ ಇದೆ. ಕೆಲವೊಂದು ರಿಪೇರಿ ಬಂದಿರ್ಬೋದು, ಕೆಲವೊಂದು ಬೇಕಂತಲೇ ಸ್ಟಾಪ್ ಮಾಡಿರ್ಬೋದು ವಿದ್ಯುತ್ ಬೇಡಿಕೆ ಇಲ್ಲ ಅಂತ. ಸೊ ಇಲ್ಲಿ ಒಟ್ಟು ಅಂದಾಜು 30,000 ಮೆಗಾವ್ಯಾಟ್ ಜನರೇಟಿಂಗ್ ಕೆಪಾಸಿಟಿ ಇದೆ ಕರ್ನಾಟಕದಲ್ಲಿ, ಅದು ಬೋತ್ ಪಬ್ಲಿಕ್ ಸೆಕ್ಟರ್ ಮತ್ತು ಪ್ರೈವೇಟ್ ಸೆಕ್ಟರಿಂದ ಒಟ್ಟುಗೂಡಿಸಿದಾಗ. ಮತ್ತು ಇದ್ರ ಜೊತೆಗೆ ಕೇಂದ್ರ ಸರ್ಕಾರದ ವಿದ್ಯುತ್ ಉತ್ಪಾದಕ ಘಟಕಗಳು ಇದ್ದಾವೆ ಕರ್ನಾಟಕದಲ್ಲಿ, ಅದರದ್ದು ಸೇರಿಸಿ, ಓಕೆ, ಅದು NTPC ಆಗಿರ್ಬೋದು ಅಥವಾ ಕೈಗಾ ಅಣುವಿದ್ಯುತ್ ಸ್ಥಾವರ ಆಗಿರ್ಬೋದು. ಸೊ ಇಲ್ಲಿ ಕೈಗಾ ಅಣುವಿದ್ಯುತ್ ಸ್ಥಾವರದಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೋ ಅದರ ಒಂದು ಅರ್ಧ ಅಂದರೆ 50% ಏನು 50% ಜನರೇಟಿಂಗ್ ಏನಿದೆಯೋ ಅದನ್ನು ಕರ್ನಾಟಕಕ್ಕೆ ಕೊಡಬೇಕಾಗುತ್ತೆ ಕೈಗಾದಲ್ಲಿ. ಸೊ ಅದು ಒಡಂಬಡಿಕೆ ಆಗಿದೆ ಅಂತಕ್ಕಂಥದ್ದು, ಓಕೆ. ಮತ್ತು ಕಳೆದ ಸಾಲಿನ ಇದೇ ಅವಧಿಯಲ್ಲಿರುವುದಕ್ಕಿಂತ ಶೇಕಡ 11.33% ಹೆಚ್ಚಾಗಿದೆ. 2018 ಹೋಲಿಸಿದರೆ 2019ರಲ್ಲಿ ಒಟ್ಟು ಶೇಕಡ 11% ಜಾಸ್ತಿಯಾಗಿದೆ ವಿದ್ಯುತ್ ಜನರೇಟಿಂಗ್ ಕೆಪಬಿಲಿಟಿ. ಮತ್ತು ಇದರಲ್ಲಿ ಸಾರ್ವಜನಿಕ ಕ್ಷೇತ್ರದ ಸ್ಥಾಪಿತ ಸಾಮರ್ಥ್ಯ 12,979 ಅಂದರೆ ಶೇಕಡ 43% ಗೌರ್ಮೆಂಟ್ ಸೆಕ್ಟ್ರದ್ದಿದೆ ಮತ್ತು ಶೇಕಡ 56% ಪ್ರೈವೇಟ್ ಸೆಕ್ಟ್ರದ್ದಿದೆ. ಅಂದರೆ ಕೆ ಪಿ ಸಿ ಎಲ್ನಿಂದ ಈಗ BTPS, RTPS, ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ, ನಾಗ್ಜರಿ ಇವೆಲ್ಲ ಏನಿದ್ದಾವೋ ಅವುಗಳನ್ನ ಸೇರಿಸಿದರೆ 43%, ಇನ್ನು ಬೇರೆ ಬೇರೆ ಜಿಂದಾಲು ಬೇರೆ ಬೇರೆ ಕಂಪ್ನಿ ಸೇರಿಸಿದರೆ 56% ಇದೆ, ಓಕೆ. ನೆಕ್ಸ್ಟು ಒಟ್ಟು ಸಾಮರ್ಥ್ಯದಲ್ಲಿ 14,761 ನವೀಕರಿಸಬಹುದಾದ ಇಂಧನ ಕ್ಷೇತ್ರದಿಂದ, ಇದು ಸಹಿತ ಇಂಪಾರ್ಟೆಂಟು, ಆಲ್ಮೋಸ್ಟ್ 50% ಏನಿದೆ ನವೀಕರಿಸಬಹುದಾದ ಅಂದರೆ ಜಲಮೂಲದಿಂದ ವಿದ್ಯುತ್ ಉತ್ಪಾದನೆ ಅಥವಾ ಪವನ ವಿದ್ಯುತ್, ಸೌರಶಕ್ತಿ ಇವೆಲ್ಲ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ. ಇನ್ನು ನವೀಕರಿಸಲಾಗದ ಅಂದರೆ ಕೋಲು ಕಲ್ಲಿದ್ದಲಿಂದ ಏನು ನಾವು ವಿದ್ಯುತ್ತನ್ನು ಸ್ಥಾಪನೆ ಮಾಡ್ತೀವಿ ಅದು ಆಲ್ಮೋಸ್ಟ್ 50% ಇದೆ, ನೆನ್ಪಿಡ್ಬೇಕು, ಓಕೆ. ಇಲ್ಲೋಡಿ, ಅದಕ್ಕೆ ಇನ್ಸ್ಟಾಲ್ ಕೆಪಾಸಿಟಿ ಗೌರ್ಮೆಂಟ್ದು ಯಾವ್ಯಾವ ಇದಾವೆ ಅಂದರೆ, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ನು 1720 ಮೆಗಾವ್ಯಾಟು, ಬಳ್ಳಾರಿ BTPS 1700, ಎರ್ಮರಸ್ YTPS 1600, ಇವು ಕಲ್ಲಿದ್ದಲಿಂದ ಅಂದರೆ ಥರ್ಮಲ್ ಪವರ್ ಸ್ಟೇಷನ್. ಆದರೆ ಇನ್ನು ಐಡಲ್ ಪವರ್ ಸ್ಟೇಷನ್ಸ್ ನೋಡಿ, ಶರಾವತಿ 1035 ಮೆಗಾವ್ಯಾಟು, ನಾಗ್ಜರಿ 900 ಮೆಗಾವ್ಯಾಟು, ಹಾಗೂ ಬೇರೆ ಬೇರೆ ಐಡಲ್ ಪವರ್ ಸ್ಟೇಷನ್ಸ್ ಜನರೇಟಿಂಗ್ ಕೆಪಬಿಲಿಟಿ ಇಲ್ಲಿ ಕೊಟ್ಟಿದ್ದೀನಿ, ಓಕೆ. ಅತಿ ಹೆಚ್ಚು ಅಂದರೆ RTPS ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್. ನೆಕ್ಸ್ಟ್ 5ನೇ ಕ್ವಶನ್ನು, ತುಮಕೂರಿನ ಪಾವಗಡದಲ್ಲಿರುವ ಸೌರಶಕ್ತಿ ಪಾರ್ಕ್ ಸೋಲಾರ್ ಪಾರ್ಕ್ನ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಎಷ್ಟು? ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಒಂದು ಇಶ್ಯೂ ನಡೀತಾ ಇದೆ ಈಗ ಸದ್ಯ, ಓಕೆ. ಅದೇನಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ, ಈಗ ಸೌರಶಕ್ತಿ ಪಾರ್ಕನ್ನು ಏನು ಪಾವಗಡದಲ್ಲಿ ಇದೆಯೋ ಅದರಲ್ಲಿ ಎಷ್ಟು ಜನರೇಟಿಂಗ್ ಕೆಪಾಸಿಟಿ ಅಥವಾ ಜನರೇಟಿಂಗ್ ಕೆಪಬಿಲಿಟಿ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಎಷ್ಟಿದೆ ಅಂದರೆ, ಸರಿಯಾದ ಉತ್ತರ ಎಷ್ಟಾಗುತ್ತೆ, 2050 ಮೆಗಾವ್ಯಾಟ್ ಜನರೇಟಿಂಗ್ ಕೆಪಬಿಲಿಟಿ ಇದೆ ಸೌರಶಕ್ತಿ ಪಾರ್ಕಲ್ಲಿ ಅಥವಾ ಪಾವಗಡದಲ್ಲಿರ್ತಕ್ಕಂಥ ಸೋಲಾರ್ ಪಾರ್ಕಲ್ಲಿ. ಇಲ್ಲೋಡಿ, ಎಕನಾಮಿಕ್ ಸರ್ವೆದಲ್ಲಿ ಏನು ಕೊಟ್ಟಿದ್ದಾರೆ, ಸೌರಶಕ್ತಿ ಬಳಸಿಕೊಳ್ಳುವಿಕೆಗೆ ಹೆಚ್ಚಿನ ಒತ್ತು ನೀಡಲು ಕರ್ನಾಟಕ ಸರ್ಕಾರವು 2014ರಿಂದ 2021ರವರೆಗಿನ ಸೌರ ನೀತಿಯನ್ನು ಪ್ರಕಟಿಸಿತ್ತು, ಓಕೆ. ಅದರ ಪ್ರಕಾರ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ 2050 ಮೆಗಾವ್ಯಾಟ್ ಸಾಮರ್ಥ್ಯದ ಪ್ರಪಂಚದ ಅತಿದೊಡ್ಡ ಸೌರಶಕ್ತಿ ಪಾರ್ಕನ್ನು ಸ್ಥಾಪನೆಗಾಗಿ ಒಟ್ಟು 12,900 ಎಕರೆಯನ್ನು ಗುತ್ತಿಗೆ ಆಧಾರದ ಮೇಲೆ ರೈತರಿಂದ ಸ್ವಾಧೀನಪಡಿಸಿಕೊಂಡಿತ್ತು. 12,900 ಎಕರೆ ಪ್ರಪಂಚದ ಅತಿದೊಡ್ಡ ಸೌರಶಕ್ತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಇದನ್ನು ನಾವು ಚೆಕ್ ಮಾಡಬೇಕು ಒಂದ್ಸಲ, ಯಾಕಂದರೆ ಇಲ್ಲಿ ಏಷ್ಯಾದಲ್ಲಿ ಅತಿ ದೊಡ್ಡದ ಅಂತ ಕೆಲವೊಂದು ಕಡೆ ಹೇಳ್ತಾ ಇದ್ದಾರೆ, ಓಕೆ. ಇದು ಒಂದು ಅಸೈನ್ಮೆಂಟ್ ಅನ್ಕೊಳ್ರಿ, ನೀವೇ ಚೆಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಓಕೆ. ನಾನು ಕೂಡ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟು, ಮತ್ತು 2019-20 ಸಾಲಿನ ನವೆಂಬರ್ ಅಂತ್ಯದವರೆಗೆ 1950 ಮೆಗಾವ್ಯಾಟ್ ಸಾಮರ್ಥ್ಯದ ಯೋಜನೆ ಆಲ್ರೆಡಿ ಆರಂಭ ಆಗಿದೆ, ಇನ್ನು 100 ಮೆಗಾವ್ಯಾಟ್ದು ಕೆಲಸ ನಡೀತಾ ಇದೆ ಅಂತಕ್ಕಂಥದ್ದು, ಓಕೆ. ಇದು ಯಾಕೆ ಇಶ್ಯೂ ಆಗಿತ್ತು ಅಂದರೆ, ನೋಡಿ, ರೇವಾ ಅಂತಕ್ಕಂಥ ಒಂದು ಸೋಲಾರ್
ಪಾರ್ಕು ಮಧ್ಯಪ್ರದೇಶದಲ್ಲಿ ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿಜಿ ಅವರು ಏನು ಮಾಡಿದರು, ಅನೌನ್ಸ್ ಮಾಡಿದರು, ಆರಂಭ ಮಾಡಿದರು. ಓಕೆ, ಆವಾಗೇನಾಯಿತು, ಬಿ ಜೆ ಪಿ ಅವರು ಇದು ಅತಿ ದೊಡ್ಡದು ಅಂತ ಹೇಳಿದರು, ಕಾಂಗ್ರೆಸ್ ಅವರು ಇಲ್ಲ ಹಾಗಾದರೆ ಪಾವಗಡದಲ್ಲಿರ್ತಕ್ಕಂಥ ಸೋಲಾರ್ ಪಾರ್ಕ್ ಏನು ಅಂತ ಕೇಳಿದರು. ಸೊ ಅದರಿಂದ ಇದು ಇಶ್ಯೂ ಆಗಿತ್ತು. ಓಕೆ, ನೆನ್ಪಿಡ್ಬೇಕು. ಆರನೇ ಕ್ವಶನ್ನು, ಕೆಶಿಪ್ 3 ಯೋಜನೆ ಅಡಿಯಲ್ಲಿ ನಿರ್ಮಿಸುತ್ತಿರುವ ರಸ್ತೆ ಯೋಜನೆಗೆ ಯಾವ ಬ್ಯಾಂಕು ಆರ್ಥಿಕ ಸಹಕಾರವನ್ನು ನೀಡ್ತಾ ಇದೆ? ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ ಕೆಶಿಪ್ ಅಂದರೆ. ಅದರಲ್ಲಿ ಕೆಶಿಪ್ 1, 2, 3 ಅಂತ ಯೋಜನೆಗಳನ್ನ ತರ್ತಾ ಇದ್ರು. ಅದರಲ್ಲಿ ಈಗ ಕೆಶಿಪ್ 3 ನಡೀತಾ ಇದೆ. ಇದಕ್ಕೆ ಯಾವ ಬ್ಯಾಂಕ್ ಒಂದು ಸಾಲವನ್ನು ಅಥವಾ ಆರ್ಥಿಕ ಸಹಕಾರವನ್ನು ನೀಡ್ತಾ ಇದೆ ಅಂತಕ್ಕಂಥದ್ದು ಕ್ವಶನ್ ಆಗ್ಬೋದು. ನೋಡಿ, ವರ್ಲ್ಡ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಮತ್ತು ಕೆನರಾ ಬ್ಯಾಂಕ್ ಅಂದರೆ ಸರಿಯಾದ ಉತ್ತರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADBಯು ಕೆಶಿಪ್ 3 ಯೋಜನೆಗೆ ಆರ್ಥಿಕ ಸಹಕಾರವನ್ನು ನೀಡ್ತಾ ಇದೆ. ಇಲ್ಲೋಡಿ, ಕರ್ನಾಟಕ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿ ಯೋಜನೆ, ಕರ್ನಾಟಕ ಸ್ಟೇಟ್ ಹೈವೇಸ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಥವಾ ಪ್ರಾಜೆಕ್ಟ್ ಕೆಶಿಪ್, ಇದರ ಯೋಜನೆ 2ರಲ್ಲಿ ಏನಾಗಿತ್ತು, ವಿಶ್ವ ಬ್ಯಾಂಕ್ ನೆರವಿನಿಂದ ಒಟ್ಟು 834 ಕಿಲೋಮೀಟರ್ ರಸ್ತೆಯನ್ನು ಮತ್ತು ADBಯಿಂದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಡಿಯಲ್ಲಿ 616 ಕಿಲೋಮೀಟರ್ ವ್ಯಾಪ್ತಿಯನ್ನು ಆಲ್ರೆಡಿ ಡೆವಲಪ್ಮೆಂಟ್ ಮಾಡಿದ್ರು. ಈಗ 2019 ಡಿಸೆಂಬರಿಂದ ಹೊಸ ಯೋಜನೆಯನ್ನು ತರ್ತಾ ಇದ್ದರೆ ಕೆಶಿಪ್ ಯೋಜನೆ 3. ಇದರಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆರವಿನಡಿ ಒಟ್ಟು ಅಂದಾಜು 5,334 ಕೋಟಿ ರೂಪಾಯಿಗಳಲ್ಲಿ 418 ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಏನಿದು ಕೆಶಿಪ್ ಅಂದರೆ, ಈಗ ನೋಡಿ, ನ್ಯಾಷನಲ್ ಹೈವೇ ಥರನೇ ಕರ್ನಾಟಕದಲ್ಲಿ ಒಂದು ಉತ್ತಮ ರಸ್ತೆಗಳನ್ನು ಮಾಡಬೇಕು ಅನ್ನೋ ಉದ್ದೇಶ ಕೆಶಿಪ್ದಾಗಿದೆ. ಇಲ್ಲಿ ಏನು ಮಾಡ್ತಾರೆ, ಉತ್ತಮ ರಸ್ತೆಗಳನ್ನು ನಿರ್ಮಿಸಿ ಅಲ್ಲಿ ಏನು ಮಾಡ್ತಾರೆ, ಟೋಲ್ಗಳನ್ನು ಹಾಕ್ತಾರೆ. ಕರ್ನಾಟಕ ಸ್ಟೇಟ್ ಹೈವೇದಲ್ಲೂ ಟೋಲ್ ಇರ್ತವೆ, ನೀವು ಬೇರೆ ಬೇರೆ ಕಡೆ ತಿರುಗಬೇಕಾದ್ರೆ ನೋಡಿರ್ತಾರೆ, ಸ್ಟೇಟ್ ಹೈವೇದಲ್ಲೂ ಟೋಲ್ ಇದ್ದರೆ ಅದು ಕೆಶಿಪ್ ಯೋಜನೆ ಅಡಿ ತಂದಿರ್ತಾರೆ ಅಂದಂಗೆ. ಓಕೆ, ಸುಮಾರು ಕಡೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ನೋಡಿದ್ದೀನಿ, ಕೆಶಿಪ್ ಒಳ್ಳೆ ರೋಡ್ಗಳನ್ನ ನಿರ್ಮಿಸಿದ್ದಾರೆ, ಟೋಲ್ಗಳನ್ನು ಹಾಕಿದ್ದಾರೆ. ಅಂದರೆ ನಾವು ಆ ರಸ್ತೆ ಮುಖಾಂತರ ಹೋಗಬೇಕಾದ್ರೆ ಟೋಲ್ ಕಟ್ಟಿ ಹೋಗಬೇಕಾಗುತ್ತೆ, ನ್ಯಾಷನಲ್ ಹೈವೇ ಥರ. ಓಕೆ, ನೆನ್ಪಿಡ್ಬೇಕು. 7ನೇ ಕ್ವಶನ್ನು, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರೈಲ್ ಕೋಚ್ ಕಾರ್ಖಾನೆ ಅಥವಾ ರೈಲ್ವೆ ಕೋಚ್ ಫ್ಯಾಕ್ಟ್ರಿಯನ್ನು ಸ್ಥಾಪಿಸಲು ನಿರ್ಧರಿಸಿ ಈಗ ಕೇವಲ ರಿಪೇರ್ ವರ್ಕ್ಶಾಪನ್ನು ನಿರ್ಮಿಸಲು ಕೇಂದ್ರ ರೈಲ್ವೆ ಇಲಾಖೆ ನಿರ್ಧರಿಸಿದೆ? ಅಂದರೆ ಏನು ಮಾಡಿದರು, ಲಾಸ್ಟ್ ಬಜೆಟಲ್ಲಿ ನಾವು ರೈಲ್ವೆ ಕೋಚ್ ಫ್ಯಾಕ್ಟ್ರಿನ ಒಂದು ಜಿಲ್ಲೆಯಲ್ಲಿ, ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ಸ್ಥಾಪನೆಯನ್ನು ಮಾಡ್ತೀವಿ ಅಂತ ಬಜೆಟಲ್ಲಿ ಹೇಳಿದರು, ಬಟ್ ಅದನ್ನು ಸ್ಥಾಪನೆ ಮಾಡಲಿಲ್ಲ. ಅದರ ಬದಲಾಗಿ ಈಗ ಕೇವಲ ರಿಪೇರ್ ವರ್ಕ್ಶಾಪನ್ನು ಸ್ಥಾಪನೆ ಮಾಡ್ತಾ ಇದೆ ಕೇಂದ್ರದ ರೈಲ್ವೆ ಇಲಾಖೆ. ಹಾಗಾದರೆ ಯಾವ ಜಿಲ್ಲೆಯಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾ ಇದೆ? ಮೈಸೂರು, ತುಮಕೂರು, ರಾಯಚೂರು, ಕೋಲಾರ. ಅಂದರೆ ಸರಿಯಾದ ಉತ್ತರ, ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ಮೊದಲು ರೈಲ್ವೆ ಕೋಚ್ ಫ್ಯಾಕ್ಟ್ರಿಯನ್ನು ಸ್ಥಾಪಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು, ಈಗ ಕೇವಲ ರಿಪೇರ್ ವರ್ಕ್ಶಾಪ್ ಅನ್ನು ಮಾತ್ರ ನಿರ್ಮಿಸ್ತಾ ಇದೆ. ನೋಡಿ, ಎಕನಾಮಿಕ್ ಸರ್ವೇದಲ್ಲಿ ಏನಿದೆ, ರಾಜ್ಯ ಸರ್ಕಾರವು ರೈಲು ಸಾಂದ್ರತೆಯನ್ನು ಅನುಷ್ಠಾನದ ವೇಗವನ್ನು ತ್ವರಿತಗೊಳಿಸಲು ರೈಲ್ವೆ ಮಂತ್ರಾಲಯದೊಂದಿಗೆ ಹೊಸ ರೈಲ್ವೆ ಯೋಜನೆಗಳನ್ನು 50-50 ವೆಚ್ಚ ಪಾಲು ಹಂಚಿಕೆ ಆಧಾರದ ಮೇಲೆ ಕೈಗೆತ್ತಿಕೊಳ್ಳಲು ಒಪ್ಪಿರುತ್ತದೆ. ಅಂದರೆ ಒಂದು ಸಪೋಸ್ 100 ಕೋಟಿ ಇದೆ ಆ ಒಂದು ರೈಲ್ವೆ ಯೋಜನೆಗೆ, ಅಂದರೆ ಅದರಲ್ಲಿ 50% ಕೇಂದ್ರ ಸರ್ಕಾರ ಅನುದಾನ ನೀಡಿದರೆ ಕರ್ನಾಟಕ ಸರ್ಕಾರ 50% ಹಾಕಬೇಕಾಗುತ್ತೆ. ಇದು ಒಂದು ಯೋಜನೆ. ಇದೇ ಒಂದು ರೀತಿಯಲ್ಲಿ ಮುನಿರಾಬಾದ್ ಮೆಹಬೂಬ್ ನಗರ 170 ಕಿಲೋಮೀಟರ್ಗಳ ಒಂದು ರೈಲ್ವೆ ಮಾರ್ಗ ಯೋಜನೆಯನ್ನು ಆಲ್ರೆಡಿ ಯೋಜನೆಯನ್ನು ತರ್ತಾ ಇದೆ, ಇದೇ 50-50%. ಓಕೆ, ಇಲ್ಲಿ ಮುನಿರಾಬಾದ್ ಮೆಹಬೂಬ್ ನಗರ ಅಂದರೆ ಕೊಪ್ಪಳದ ಮುನಿರಾಬಾದಿಂದ ಸಿಂಧನೂರು, ಮಾನ್ವಿ, ರಾಯಚೂರುಗಳ ಮುಖಾಂತರ ಮೆಹಬೂಬ್ ನಗರಕ್ಕೆ ಹೋಗ್ತಕ್ಕಂಥ ಒಂದು ಯೋಜನೆಯಾಗಿದೆ. ಓಕೆ, ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ ನೋಡಿ, ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಕೋಚ್ ಕಾರ್ಖಾನೆಯನ್ನು ರೈಲ್ವೆ ಮಂತ್ರಾಲಯದೊಂದಿಗೆ ರಾಜ್ಯ ಸರ್ಕಾರ ಒಡಂಬಡಿಕೆ ಮಾಡಿಕೊಂಡಿತ್ತು, ಆದರೆ ಇದು ಅನುಷ್ಠಾನಕ್ಕೆ ಬಂದಿಲ್ಲ. ಯಾಕಂದರೆ ನೋಡಿ, ಕರ್ನಾಟಕ ರೈಲ್ವೇಸ್ ರೀಪ್ಲೇಸಸ್ ಕೋಚ್ ಫ್ಯಾಕ್ಟರಿ ಇನ್ ಕೋಲಾರ್ ವಿತ್ ರಿಪೇರ್ ವರ್ಕ್ಶಾಪ್. ಸೆಂಟ್ರಲ್ ರೈಲ್ವೇಸ್ ಏನು ಮಾಡ್ತಾ ಇದೆ, ಕೋಚ್ ಫ್ಯಾಕ್ಟ್ರಿನ ಬದಲಾಗಿ ಈಗ ರಿಪೇರ್ ವರ್ಕ್ಶಾಪ್ ತಂದಿದೆ. ಹಾಗಾದರೆ ಏನು, ಕೋಲಾರದಲ್ಲಿ ಕೋಚ್ ಫ್ಯಾಕ್ಟ್ರಿ ಈಗೇನಾಯಿತು, ಸ್ಕ್ರ್ಯಾಪ್ ಆಯಿತು, ಈಗ ರಿಪೇರ್ ವರ್ಕ್ಶಾಪ್ ಮಾತ್ರ ಬಂದಿದೆ, ನೆನ್ಪಿಡ್ಬೇಕು. ಓಕೆ, ಕ್ವಶನ್ ನಂಬರ್ 8, ಕರ್ನಾಟಕದಲ್ಲಿರುವ ಒಟ್ಟು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸಂಖ್ಯೆ ಎಷ್ಟು? ರೀಜನಲ್ ರೂರಲ್ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು ಕರ್ನಾಟಕದಲ್ಲಿ? ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು. ನೋಡಿ, ಎಷ್ಟಿದ್ದಾವೆ, 2, 3, 4, 5 ಅಂದರೆ ಸರಿಯಾದ ಉತ್ತರ, ಕರ್ನಾಟಕದಲ್ಲಿ ಒಟ್ಟು 2 ರೀಜನಲ್ ರೂರಲ್ ಬ್ಯಾಂಕ್ಸ್ ಅಥವಾ RRBs ಅಂತ ಕರಿತೀವಿ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು 2 ಇದ್ದಾವೆ ಕರ್ನಾಟಕದಲ್ಲಿ, ಯಾವ್ಯಾವು ನೋಡಿ, ಬ್ಯಾಂಕಿಂಗ್ ಮತ್ತು ಹಣಕಾಸು ಸಂಸ್ಥೆಗಳು. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ KVGB, ಕರ್ನಾಟಕ
ವಿಕಾಸ್, ಗ್ರಾಮೀಣ್ ಬ್ಯಾಂಕ್, ಕೆ ವಿ ಜಿ ಬಿ ಅಂತ ನೀವೆಲ್ಲ ಕೇಳಿರ್ತೀರ. ಓಕೆ, ಇದು ಒಂದು ಬ್ಯಾಂಕ್ ಇದೆ, ರೂರಲ್ ಬ್ಯಾಂಕ್. ಇನ್ನೊಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಕೆ ಜಿ ಬಿ. ಓಕೆ, ಒಟ್ಟು ಎರಡು ಪ್ರಾದೇಶಿಕ ಗ್ರಾಮೀಣ ಅಥವಾ ರೀಜನಲ್ ರೂರಲ್ ಬ್ಯಾಂಕ್ ಇದ್ದಾವೆ ಕರ್ನಾಟಕದಲ್ಲಿ, ನೆನ್ಪಿಡ್ಬೇಕು. ಓಕೆ, ಯಾವುವು ನೋಡಿ, ಒಂದು ಹೇಳಿದ್ವಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಓಕೆ, ಇನ್ನೊಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಕೆ ವಿ ಜಿ ಬಿ. ಇಲ್ಲೊಂದು ಸ್ವಲ್ಪ ಹಿಸ್ಟ್ರಿ ಹೇಳ್ತಾ ಹೋಗ್ತೀನಿ, ಭಾಳ ಬ್ರೀಫಾಗಿ ನೋಡೋಣ. ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕು 2019 ಏಪ್ರಿಲಿಂದ ಸ್ಟಾರ್ಟ್ ಆಯಿತು. ಹಾಗಾದರೆ ಇದಕ್ಕಿಂತ ಮುಂಚೆ ಇದು ಯಾವ ಬ್ಯಾಂಕ್ ಆಗಿತ್ತು ಅಂದರೆ, ಒಂದು ಸ್ವಲ್ಪ ನೋಡಿ, ಮೊದಲು ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ ಇತ್ತು ಮತ್ತು ಕೃಷ್ಣಾ ಗ್ರಾಮೀಣ ಬ್ಯಾಂಕ್ಗಳಿದ್ವು. ಇಲ್ಲಿ ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿಗಳಿರ್ತವೆ ರಾಯಚೂರಲ್ಲಿ, ದೋ ಪ್ರದೇಶ ಅಂತ ಕರಿತೀವಿ. ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳ ಅನ್ವಯಿಸುವಂತೆ ತುಂಗಭದ್ರಾ ಗ್ರಾಮೀಣ ಬ್ಯಾಂಕು, ಈವನ್ ಚಿತ್ರದುರ್ಗವನ್ನು ಸೇರಿಸ್ಕೊಂಡಿದ್ರು ಅನಿಸುತ್ತೆ. ನೆಕ್ಸ್ಟು ಕೃಷ್ಣಾ ಗ್ರಾಮೀಣ ಬ್ಯಾಂಕ್ ಅಂದರೆ ಕೃಷ್ಣಾ ನದಿ ಆ ಕಡೆ ಅಂದರೆ ಗುಲ್ಬರ್ಗ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳಿಗೆ ಅನ್ವಯಿಸ್ತಕ್ಕಂಥ ಒಂದು ಬ್ಯಾಂಕು ಕೃಷ್ಣಾ ಗ್ರಾಮೀಣ ಬ್ಯಾಂಕ್ ಆಗಿತ್ತು. ಇವೆರಡನ್ನು ಮರ್ಜ್ ಮಾಡಿ ಪ್ರಗತಿ ಕೃಷ್ಣಾ ಗ್ರಾಮೀಣ ಬ್ಯಾಂಕ್ ಅಂತ ಮಾಡಿದರು, ಪಿ ಕೆ ಜಿ ಬಿ. ಓಕೆ, ನಂತರ ಕಾವೇರಿ ನದಿಯ ಸುತ್ತಮುತ್ತಲ ಪ್ರದೇಶದ ಜಿಲ್ಲೆಗಳಿಗೆ ಅಂದರೆ ಮೈಸೂರು, ಹಾಸನ, ಮಂಡ್ಯ, ಚಾಮರಾಜನಗರ ಈ ಜಿಲ್ಲೆಗಳಿಗೆ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತಿತ್ತು. ಇವೆರಡನ್ನು ಮರ್ಜ್ ಮಾಡಿ ಅಂದರೆ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕು ಪಿ ಕೆ ಜಿ ಬಿ ಮತ್ತು ಕಾವೇರಿ ಗ್ರಾಮೀಣ ಬ್ಯಾಂಕನ್ನು ಮರ್ಜ್ ಮಾಡಿ 2019 ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಮಾಡಿದರೂ ಒಂದಾಯಿತು. ಓಕೆ, ಇದು ರೆಡ್ ಆಫೀಸ್ ಎಲ್ಲಿದೆ, ಬಳ್ಳಾರಿಯಲ್ಲಿದೆ ಮತ್ತು ಇದು ಕೆನರಾ ಬ್ಯಾಂಕ್ ಸ್ಪಾನ್ಸರ್ ಮಾಡ್ತಾ ಇದೆ. ನೆಕ್ಸ್ಟು ಇನ್ನು ಬೇರೆ ಕರ್ನಾಟಕದ ಬೇರೆ ಭಾಗಗಳಲ್ಲಿ ಅಂದರೆ ನಾರ್ತ್ ಸೈಡು, ಅಲ್ಲಿ ಏನಾಗಿತ್ತು, ಮಲಪ್ರಭಾ ಗ್ರಾಮೀಣ ಬ್ಯಾಂಕು, ಬಿಜಾಪುರ ಗ್ರಾಮೀಣ ಬ್ಯಾಂಕು, ವರದಾ ಗ್ರಾಮೀಣ ಬ್ಯಾಂಕ್ ಮತ್ತು ನೇತ್ರಾವತಿ ಗ್ರಾಮೀಣ ಬ್ಯಾಂಕ್ ಅಂತಕ್ಕಂಥ ನಾಲ್ಕು ಗ್ರಾಮೀಣ ಬ್ಯಾಂಕ್ಗಳಿದ್ವು. ಅವುಗಳನ್ನು ಮರ್ಜ್ ಮಾಡಿ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅಂತ ಕರ್ನಾಟಕದ ಎರಡನೇ ಒಂದು ಗ್ರಾಮೀಣ ಬ್ಯಾಂಕು, ರೀಜನಲ್ ರೂರಲ್ ಬ್ಯಾಂಕನ್ನು ಮಾಡಿದರು. ಅದರ ಹೆಡ್ ಕ್ವಾರ್ಟರ್ ಧಾರವಾಡದಲ್ಲಿದೆ ಮತ್ತು ಇದನ್ನು ಸಿಂಡಿಕೇಟ್ ಬ್ಯಾಂಕ್ ಸ್ಪಾನ್ಸರ್ ಮಾಡ್ತಾ ಇದೆ. ಹಾಗಾದರೆ ಕರ್ನಾಟಕದಲ್ಲಿ ಈಗ ಎಷ್ಟಿದೆ ಪ್ರಸ್ತುತ ಅಂದರೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕೆ ಜಿ ಬಿ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಕೆ ವಿ ಜಿ ಬಿ, ಎರಡು ಬ್ಯಾಂಕ್ಗಳಿದ್ದಾವೆ. ಅವುಗಳ ಹೆಡ್ ಆಫೀಸ್ ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅವುಗಳ ಸ್ಪಾನ್ಸರ್ಡ್ ಬ್ಯಾಂಕ್ ಯಾವುದು ಅಂತ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಕೆ ವಿ ಜಿ ಬಿದು ಸಿಂಡಿಕೇಟ್ ಬ್ಯಾಂಕ್ ಸ್ಪಾನ್ಸರ್ಡ್ ಬ್ಯಾಂಕ್ ಆಗಿತ್ತು, ಬಟ್ ಈಗ ಸಿಂಡಿಕೇಟ್ ಬ್ಯಾಂಕು ಕೆನರಾ ಬ್ಯಾಂಕ್ ಜೊತೆ ಮರ್ಜ್ ಆಗಿರೋದ್ರಿಂದ ಕರ್ನಾಟಕದಲ್ಲಿರುವ ಎರಡೂ ರೂರಲ್ ಬ್ಯಾಂಕ್ಗಳ ಸ್ಪಾನ್ಸರ್ಶಿಪ್ ಈಗ ಕೆನರಾ ಬ್ಯಾಂಕೇ ವಹಿಸ್ಕೊಂಡಿದೆ ಅನ್ನಂಗೆ ನೆನ್ಪಿಡ್ಬೇಕು. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್. ಕ್ವೆಶನ್ ನಂಬರ್ 9, 2019 ಕರ್ನಾಟಕದ ರಾಜ್ಯ ಮಾನವ ಅಭಿವೃದ್ಧಿ ವರದಿ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಪ್ರಕಾರ ಮೊದಲನೇ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದು? ನಾವೆಲ್ಲ ನೋಡಿದ್ವಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಇಡೀ ವಿಶ್ವದಲ್ಲಿ ಯು ಎನ್ ಡಿ ಪಿ ಅವರು ಕೊಡ್ತಾರೆ, ಅದರಲ್ಲಿ ಭಾರತದ 129 ಸ್ಥಾನದಲ್ಲಿದೆ ಅಂತ ನೋಡಿದ್ವಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರವು ಅದೇ ಮಾನದಂಡಗಳನ್ನು ಅಳವಡಿಸಿಕೊಂಡು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ತರುತ್ತೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತಕ್ಕಂಥದ್ದು ಕ್ವಶನ್ ಆಗ್ಬಿಡ್ಬೋದು. ಅದು 2019 ಬಂದಿರತಕ್ಕಂಥ ರಿಪೋರ್ಟ್ ಆಗಿದೆ. ಆದ್ದರಿಂದ ಯಾವ ಜಿಲ್ಲೆ ಯಾದಗಿರಿ, ಕಲಬುರಗಿ, ಹಾವೇರಿ, ಬೆಂಗಳೂರು ನಗರ ಅಂದರೆ, ಬೆಂಗಳೂರು ನಗರವು 2019 ಕರ್ನಾಟಕ ರಾಜ್ಯದ ಮಾನವ ಅಭಿವೃದ್ಧಿ ವರದಿ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟಲ್ಲಿ ಮೊದಲನೇ ಸ್ಥಾನದಲ್ಲಿದೆ, ಯಾದಗಿರಿ ಕೊನೆಯ ಸ್ಥಾನದಲ್ಲಿದೆ, ನೆನ್ಪಿಡ್ಬೇಕು. ನೋಡಿ, ಕರ್ನಾಟಕವು ವಿವಿಧ ಹಂತಗಳಲ್ಲಿ ಮಾನವ ಅಭಿವೃದ್ಧಿ ವರದಿಗಳನ್ನು ಕಾಲಕಾಲಕ್ಕೆ ಹೊರತರುವಲ್ಲಿ ಮುಂಚೂಣಿಯಲ್ಲಿರುತ್ತದೆ. ಮೊದಲನೇ ವರದಿಯನ್ನು 1999, ಎರಡನೇ ವರದಿಯನ್ನು 2005 ತಂದಿತ್ತು ಮತ್ತು ಮೂರನೇ ರಾಜ್ಯ ಮಾನವ ಅಭಿವೃದ್ಧಿ ವರದಿಯನ್ನು 2019 ತಂದಿದೆ. ಇದರಲ್ಲಿ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿದೆ ಮತ್ತು ಯಾದಗಿರಿ ಕೊನೆಯ ಸ್ಥಾನ, ಕಲಬುರಗಿ, ಹಾವೇರಿ ಜಿಲ್ಲೆಗಳು ಕೊನೆಯಿಂದ 2 ಮತ್ತು 3 ಸ್ಥಾನಗಳಲ್ಲಿ ಇದ್ದಾವೆ. ಓಕೆ, ನಂತರ ಇದು ಅಂತಾರಾಷ್ಟ್ರೀಯ ಯು ಎನ್ ಡಿ ಪಿ 2014 ಮೈಲುಗಲ್ಲುಗಳ ಪ್ರಕಾರನೇ ಈ ಒಂದು ಅಭಿವೃದ್ಧಿ ವರದಿಯನ್ನು ತಂದಿರತಕ್ಕಂಥದ್ದು ನೆನ್ಪಿಡಬೇಕು. 10ನೇ ಕ್ವಶನು, ತೃತೀಯ ಲಿಂಗಿಗಳ ಸಮುದಾಯದ ಜೀವನೋಪಾಯಕ್ಕಾಗಿ ತಂದಿರುವ ಯೋಜನೆ ಯಾವುದು? ಟ್ರಾನ್ಸ್ಜೆಂಡರ್ಸ್ ಅಂತ ಕರಿತೀವಿ. ಮೈತ್ರಿ, ಮನಸ್ವಿನಿ, ಸಂಧ್ಯಾ ಸುರಕ್ಷಾ ಯಾವುದೂ ಅಲ್ಲ ಅಂದರೆ, ಮೈತ್ರಿ ಯೋಜನೆಯನ್ನು ತೃತೀಯ ಲಿಂಗಿಗಳ ಸಮುದಾಯದ ಜೀವನೋಪಾಯಕ್ಕಾಗಿ ತಂದಿದ್ದಾರೆ. ಓಕೆ, ನೋಡಿ, ತೃತೀಯ ಲಿಂಗಿಗಳ ಸಮುದಾಯ ಅಥವಾ ಲಿಂಗ ಪರಿವರ್ತಿತರ ಸಮುದಾಯ ಅಂದರೆ ಟ್ರಾನ್ಸ್ಜೆಂಡರ್ಸ್ ಅಂತ ಕರಿತೀವಿ, ಆ ಒಂದು ಸಮುದಾಯಗಳ ಸಮಾಜದಲ್ಲಿನ ಅತ್ಯಂತ ನಿರ್ಲಕ್ಷಿತಗೊಳಗಾಗಿದ್ದಾವೆ ಮತ್ತು ಈ ಒಂದು ಸಮುದಾಯದ ಜನಸಂಖ್ಯೆ, ಉದ್ಯೋಗ, ಜೀವನೋಪಾಯ ಇತ್ಯಾದಿಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ಲಭ್ಯವಿರೋದಿಲ್ಲ. ಓಕೆ, ಲಿಂಗ ಪರಿವರ್ತಿತರ ಸಮಸ್ಯೆಗಳು ವಿಶಿಷ್ಟ ಮತ್ತು ನೈಜ ಕಾಳಜಿಯನ್ನು ಬಯಸುವ ವಿಷಯಗಳಾಗಿರೋದ್ರಿಂದ ಅವುಗಳನ್ನು ಉಪೇಕ್ಷಿಸಿ ಹಿನ್ನೆಲೆಗೆ ತಳ್ಳಲಾಗದು. ಮೈತ್ರಿ ಯೋಜನೆಯನ್ನು ಅವರ ಜೀವನೋಪಾಯಕ್ಕಾಗಿಯೇ ಅಭಿವೃದ್ಧಿಪಡಿಸ್ತಾ ಇದ್ದಾರೆ.
ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ಟ್ರಾನ್ಸ್ಜೆಂಡರ್ಸ್ ನೀತಿ 2017 ಡಿಸೆಂಬರ್ 2017 ಜಾರಿಗೆ ಗೊಳಿಸಲಾಗಿದೆ. ಓಕೆ, 11ನೇ ಕ್ವೆಶನು, ಕರ್ನಾಟಕದಲ್ಲಿರುವ ಸಾಂತ್ವನ ಕೇಂದ್ರಗಳ ಉದ್ದೇಶವೇನು? ಇಲ್ಲಿ ನಾನು ಆಪ್ಷನ್ಸ್ ಕೊಟ್ಟಿಲ್ಲ, ಅವುಗಳ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸಾಂತ್ವನ ಕೇಂದ್ರಗಳನ್ನು ಯಾಕೆ ತಂದಿದ್ದಾರೆ ನೋಡಿ. ಅತ್ಯಾಚಾರ, ಕೌಟುಂಬಿಕ ಹಿಂಸೆ, ವರದಕ್ಷಿಣೆ, ಲೈಂಗಿಕ ಶೋಷಣೆ ಮುಂತಾದ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಸಾಂತ್ವನ ಹಾಗೂ ಪುನರ್ವಸತಿ ಒದಗಿಸುವ ಉದ್ದೇಶವನ್ನು ಸಾಂತ್ವನ ಯೋಜನೆಯು ಹೊಂದಿರುತ್ತದೆ. ಇಂಥ ಸಾಂತ್ವನ ಕೇಂದ್ರಗಳು ಎಷ್ಟಿದ್ದಾವೆ ಕರ್ನಾಟಕದಲ್ಲಿ ಅನ್ನೋದಾದರೆ, ಪ್ರಸ್ತುತ ರಾಜ್ಯದಲ್ಲಿ 196 ಸಾಂತ್ವನ ಕೇಂದ್ರಗಳು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಓಕೆ, ಸಾಂತ್ವನ ಕೇಂದ್ರಗಳು ಯಾಕೆ ಅನ್ನೋದು ಇಲ್ಲಿ ಕೊಟ್ಟಿದ್ದೀನಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಡಬೇಕು. ಸೊ ನೆಕ್ಸ್ಟು 12ನೇ ಕ್ವಶನು, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂದರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ICDS ಅಂತ ಕರಿತೀವಿ ಇದನ್ನು. ಇದರಲ್ಲಿ ಒಟ್ಟು 6 ಸೇವೆಗಳನ್ನು ನೀಡ್ತಾ ಇದ್ದಾರೆ. ಯಾವ ಒಂದು 6 ಸೇವೆಗಳು ಶಿಶುಗಳ ಅಭಿವೃದ್ಧಿಗಾಗಿ ತಂದಿರತಕ್ಕಂಥ 6 ಸೇವೆಗಳು ಯಾವ್ಯಾವು ನೋಡಿ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ICDS, ಈ ಯೋಜನೆಯನ್ನು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರೈಸನ್ನು ಕೊಟ್ಟಿರ್ತಕ್ಕಂಥ ಯೋಜನೆಯಾಗಿದ್ದು, ಇದರಲ್ಲಿ 6 ಸೇವೆಗಳನ್ನು ನೀಡ್ತಾ ಇದ್ದಾರೆ. ಯಾವ್ಯಾವಂದರೆ, ಪೂರಕ ಪೌಷ್ಟಿಕ ಆಹಾರ, ಚುಚ್ಚುಮದ್ದು, ಆರೋಗ್ಯ ತಪಾಸಣೆ, ಮಾಹಿತಿ ಸೇವೆ, ತಾಯಂದಿರಿಗೆ ಆರೋಗ್ಯ ಮತ್ತು ಪೌಷ್ಟಿಕ ಶಿಕ್ಷಣ, ಮತ್ತು 3-6 ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ಈ ಒಂದು ಯೋಜನೆಯ ಮಾರ್ಗಸೂಚಿಯಂತೆ ವರ್ಷದಲ್ಲಿ 300 ದಿನಗಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ನೀಡಲಾಗ್ತಾ ಇದೆ. ನೆನ್ಪಿಡ್ಬೇಕಂದ್ರೆ ಈ ಒಂದು 6 ಯೋಜನೆಗಳು ಈ ICDS ಅಲ್ಲಿದ್ದಾವೆ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ. ಬೇರೆ ಬೇರೆ ಎಕ್ಸಾಮಲ್ಲಿ ABC ಅಂತ ಹೇಳಿಕೆಗಳನ್ನ ಕೊಡ್ತಾರೆ. ಈ ICDS ಯೋಜನೆಯು ಯಾರ್ಯಾರಿಗೆ ಸಂಬಂಧಿಸಿದೆ ಅಂತ, ಅಥವಾ ಎಷ್ಟು ದಿನಗಳಿಗೆ ಪೌಷ್ಟಿಕ ಆಹಾರವನ್ನು ನೀಡಬೇಕು ಅಂತ ಈ ಯೋಜನೆಯಲ್ಲಿದೆ, ಅವೆಲ್ಲವುಗಳನ್ನ ಕೊಡ್ತಾ ಹೋಗ್ತಾರೆ, ನೆನ್ಪಿಡಬೇಕು. 13ನೇ ಕ್ವೆಶನು, ಗರ್ಭಿಣಿ ಮತ್ತು ಬಾಣಂತಿ ಮಹಿಳೆಯರ ಉತ್ತಮ ಆರೋಗ್ಯಕ್ಕಾಗಿ ನೇರ ಸಹಾಯಧನವನ್ನು ನೀಡುವ ಕೇಂದ್ರ ಸರ್ಕಾರದ ಯೋಜನೆ ಯಾವುದು? ಅದನ್ನು ಕರ್ನಾಟಕ ಸರ್ಕಾರವು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಯಾರಿಗೆ ಅಂದರೆ, ಗರ್ಭಿಣಿ ಮತ್ತು ಬಾಣಂತಿ ಮಹಿಳೆಯರ ಉತ್ತಮ ಆರೋಗ್ಯಕ್ಕಾಗಿ. ಯಾವ ಯೋಜನೆ ಅದು? ಮಾತೃರಕ್ಷೆ, ಮಾತೃಸಂಧ್ಯಾ, ಮಾತೃಸುರಕ್ಷಾ, ಮಾತೃವಂದನಾ. ಅಂದರೆ ಸರಿಯಾದ ಉತ್ತರ ಮಾತೃವಂದನಾ ಅಂತಕ್ಕಂಥ ಒಂದು ಯೋಜನೆಯನ್ನು, ಸ್ಕೀಮನ್ನು ಗರ್ಭಿಣಿ ಮತ್ತು ಬಾಣಂತಿ ಮಹಿಳೆಯರ ಉತ್ತಮ ಆರೋಗ್ಯಕ್ಕಾಗಿ ನೇರ ಸಹಾಯಧನ ನೀಡ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಇಲ್ಲಿ ಮಾತೃವಂದನಾ ಯೋಜನೆ ಮಾನ್ಯ ಪ್ರಧಾನಮಂತ್ರಿಗಳು ಪ್ಯಾನ್ ಇಂಡಿಯಾ ಅಡಿಯಲ್ಲಿ, ಅಂದರೆ ಆಲ್ ಓವರ್ ಇಂಡಿಯಾ ಈ ಒಂದು ಸ್ಕೀಮನ್ನು ತಂದಿದ್ದಾರೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂದರೆ ಮೆಟರ್ನಿಟಿ ಬೆನಿಫಿಟ್ ಪ್ರೋಗ್ರಾಮನ್ನು ಈ ಯೋಜನೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಒಟ್ಟು 5,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ ನೀಡ್ತಾರೆ. ಇದು ಡೈರೆಕ್ಟ್ ಬೆನಿಫಿಟ್ ಪ್ರೋಗ್ರಾಮ್ ಅಥವಾ ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿ ಖಾತೆಗೆ ವರ್ಗಾಯಿಸ್ತಕ್ಕಂಥದ್ದು. ಓಕೆ, ಇದು ಸದರಿ ಯೋಜನೆಯು ಸೌಲಭ್ಯವನ್ನು ಮೊದಲ ಜೀವಂತ ಹೆರಿಗೆಗೆ ಮಾತ್ರ ಸೀಮಿತಗೊಳಿಸಲಾಗಿದೆ, ಅಂದರೆ ಫಸ್ಟ್ ಹೆರಿಗೆಗೆ ಮಾತ್ರ. ಓಕೆ, ಇಲ್ಲೋಡಿ, ಮಾತೃವಂದನಾ ಸಪ್ತಾಹ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ PMMVY ಅಂತ. ಇದರಲ್ಲಿ ಏನು ಮಾಡ್ತಾರೆ, 3 ಕಂತುಗಳಲ್ಲಿ 5,000 ರೂಪಾಯಿನ ಕೊಡ್ತಾರೆ. ಇದು ಸಹಿತ ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಕಂತುಗಳು, ಎಷ್ಟೆಷ್ಟು ಅಮೌಂಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಮೊದಲನೇ ಕಂತಲ್ಲಿ 1,000 ರೂಪಾಯಿನ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವಾಗಂದರೆ, ಗರ್ಭಿಣಿ ಎಂದು ಅಂಗನವಾಡಿ ಕೇಂದ್ರದಲ್ಲಿ ನೋಂದಣಿ ಮಾಡ್ಕೊಂಡಿರಬೇಕು 150 ದಿನಗಳೊಳಗಾಗಿ. ನೆಕ್ಸ್ಟ್ 2ನೇ ಕಂತಲ್ಲಿ 2,000 ರೂಪಾಯಿನ ಕೊಡ್ತಾರೆ. ಕನಿಷ್ಠ ಒಂದು ಆರೋಗ್ಯ ತಪಾಸಣೆ, ಅಂದರೆ 8 ತಿಂಗಳ ಗರ್ಭಿಣಿಯಾಗಿ 8 ತಿಂಗಳ ನಂತರ. 3ನೇ ಕಂತಲ್ಲಿ 2,000 ರೂಪಾಯಿನ ಕೊಡ್ತಾರೆ. ಇಲ್ಲಿ ಯಾವಾಗಂದರೆ, ಮಗು ಜನನವಾಗಿ ನೋಂದಣಿಯಾಗಿ ಮೊದಲ ಚುಚ್ಚುಮದ್ದು ಏನು ಕೊಡ್ತಾರೆ ಆ ಟೈಮಲ್ಲಿ, ಅಂದರೆ 3 ಕಂತುಗಳು, ಮೊದಲನೇ ಕಂತು 1,000, 2ನೇ ಕಂತು 2,000, ಮತ್ತು 3ನೇ ಕಂತಲ್ಲೂ ಸಹಿತ 2,000. ಒಟ್ಟು 5,000 ರೂಪಾಯಿಯನ್ನು ಡೈರೆಕ್ಟಾಗಿ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಮೆಟರ್ನಿಟಿ ಬೆನಿಫಿಟ್ ಪ್ರೋಗ್ರಾಮು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಾಗಿದೆ, ನೆನ್ಪಿಡ್ಬೇಕು. 14ನೇ ಕ್ವಶನು, ಗರ್ಭಿಣಿ ಹಾಗೂ ಹಾಲುಣಿಸುವ ತಾಯಂದಿರ ಪೌಷ್ಟಿಕತೆಯನ್ನು ಹೆಚ್ಚಿಸಲು ತಂದಿರುವ ಸರ್ಕಾರದ ಯೋಜನೆ ನೋಡಿ. ಮಹಿಳೆಯರು ಮಕ್ಕಳಿಗೆ ತಂದಿರತಕ್ಕಂಥ ಯೋಜನೆಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸಲ್ಲಿ. ಆದ್ದರಿಂದ ಇಲ್ಲಿ ನಾನು 3-4 ಕ್ವಶನ್ಗಳು ಅದೇ ಒಂದು ಟಾಪಿಕ್ ಮೇಲೆ ತೆಗೆದಿರ್ತಕ್ಕಂಥದ್ದು. ಓಕೆ, ಗರ್ಭಿಣಿ ಹಾಗೂ ಹಾಲುಣಿಸುವ ತಾಯಂದಿರ ಪೌಷ್ಟಿಕತೆಯನ್ನು ಹೆಚ್ಚಿಸಲು ತಂದಿರತಕ್ಕಂಥ ಸರ್ಕಾರದ ಯೋಜನೆ ಮಾತೃವಂದನಾ, ಮಹಾಮಾತೆ, ಮಾತೃಶ್ರೀ, ಮಾತೃಸುರಕ್ಷಾ. ಅಂದರೆ ಸರಿಯಾದ ಉತ್ತರ ಮಾತೃಶ್ರೀ ಯೋಜನೆಯಾಗಿದೆ, ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರ ಪೌಷ್ಟಿಕತೆಯನ್ನು ಹೆಚ್ಚಿಸುವ ಒಂದು ಯೋಜನೆ. ಎಕನಾಮಿಕ್ ಸರ್ವೆದಲ್ಲಿ ಏನಿದೆ,
ನೋಡಿ, ಮಾತೃಶ್ರೀ ಯೋಜನೆ ಗರ್ಭಿಣಿ ಹಾಗೂ ಹಾಲುಣಿಸುವ ತಾಯಂದಿರ ಪೌಷ್ಟಿಕತೆಯನ್ನು ಹೆಚ್ಚಿಸಲು ಸರ್ಕಾರವು ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ. ರಕ್ತಹೀನತೆಯಿಂದ ಬಳಲುತ್ತಿರುವ ಮಹಿಳೆಯರು, ಸಾಮಾನ್ಯವಾಗಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಗರ್ಭಿಣಿ ಮಹಿಳೆಯರು ಕಡಿಮೆ ತೂಕದ ಮಗುವಿಗೆ ಜನ್ಮ ನೀಡ್ತಾರೆ. ಆಗ ಏನಾಗುತ್ತೆ, ಅಂಥ ಮಕ್ಕಳು ಅಪೌಷ್ಟಿಕತೆಯಿಂದ ಇದ್ದರೆ ಸಾಯ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಅಂತಹ ಗರ್ಭಿಣಿ ಮತ್ತು ಹಾಲುಣಿಸ್ತಕ್ಕಂಥ ಮಹಿಳೆಯರ ಪೌಷ್ಟಿಕತೆಯನ್ನು, ಅವರ ಆರೋಗ್ಯ ಸ್ಥಿತಿಯನ್ನು ಹೆಚ್ಚಿಸಬೇಕು ಅಂತ ಯೋಜನೆ ಮಾತೃಶ್ರೀ ಅಂತ ಯೋಜನೆಯನ್ನು ತಂದಿದ್ದಾರೆ, ನೆನ್ಪಿಡ್ಬೇಕು. ಓಕೆ, 15ನೇ ಕ್ವಶನ್ನು, ಚೈತನ್ಯ ಸಬ್ಸಿಡಿ ಮತ್ತು ಸಾಫ್ಟ್ ಲೋನ್, ಅಂದರೆ ಚೈತನ್ಯ ಸಬ್ಸಿಡಿ ಕಮ್ ಸಾಫ್ಟ್ ಲೋನ್ ಅಂತಕ್ಕಂಥ ಒಂದು ಯೋಜನೆಯನ್ನು ಯಾವ ನಿಗಮವು ಜಾರಿಗೆ ತರ್ತಾ ಇದೆ? ಕರ್ನಾಟಕದ ಒಂದು ನಿಗಮ ಇದನ್ನು ಜಾರಿಗೆ ತರ್ತಾ ಇದೆ. ಯಾವುದು? ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ. ಅಂದರೆ ಸರಿಯಾದ ಉತ್ತರ ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ಚೈತನ್ಯ ಸಬ್ಸಿಡಿ ಕಮ್ ಸಾಫ್ಟ್ ಲೋನ್ ಯೋಜನೆಯನ್ನು ತರ್ತಾ ಇದೆ. ನೋಡಿ, ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆರ್ಥಿಕ ಅಭಿವೃದ್ಧಿಗಾಗಿ ಚೈತನ್ಯ ಸಬ್ಸಿಡಿ ಹಾಗೂ ಸಾಫ್ಟ್ ಲೋನ್ ಯೋಜನೆಯನ್ನು ತರ್ತಾ ಇದೆ. ಇದರಲ್ಲಿ ಸಾಲವನ್ನು ನೀಡ್ತಾರೆ ಮತ್ತು ಅದಕ್ಕೆ ಎಷ್ಟು ಸಾಲ ಕೊಡಬೇಕಂತಕ್ಕಂಥ ಗುರಿಯನ್ನು ಹಾಕ್ಕೊಂಡಿರ್ತಾರೆ ಇಲ್ಲಿ. 16ನೇ ಕ್ವಶನ್ನು, ದೃಷ್ಟಿದೋಷವುಳ್ಳ ಮಕ್ಕಳಿಗೆ ಬೇಕಾಗುವ ಪುಸ್ತಕಗಳನ್ನು ಮುದ್ರಿಸುವ ರಾಜ್ಯದ ಏಕೈಕ ಬ್ರೈಲ್ ಮುದ್ರಣಾಲಯ, ಬ್ರೈಲ್ ಪ್ರಿಂಟಿಂಗ್ ಪ್ರೆಸ್ ಎಲ್ಲಿದೆ? ಅಂದರೆ ದೃಷ್ಟಿದೋಷವುಳ್ಳ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡಬೇಕಲ್ವಾ, ಅದಕ್ಕೆ ಒಂದು ಪ್ರಿಂಟಿಂಗ್ ಪ್ರೆಸ್ಸನ್ನು ಕರ್ನಾಟಕ ಸರ್ಕಾರ ಯಾವ ಒಂದು ಜಿಲ್ಲೆಯಲ್ಲಿ ಸ್ಥಾಪನೆಯನ್ನು ಮಾಡಿದೆ? ಮೈಸೂರು, ರಾಯಚೂರು, ಮಂಗಳೂರು, ಬೆಂಗಳೂರು. ಅಂದರೆ ಸರಿಯಾದ ಉತ್ತರ ಮೈಸೂರಲ್ಲಿ ಕರ್ನಾಟಕದ ಏಕೈಕ ಬ್ರೈಲ್ ಮುದ್ರಣಾಲಯ, ಬ್ರೈಲ್ ಪ್ರಿಂಟಿಂಗ್ ಪ್ರೆಸ್ ಇದೆ. ನೋಡಿ, ದೃಷ್ಟಿದೋಷವುಳ್ಳ ಮಕ್ಕಳಿಗೆ ಬೇಕಾಗುವ ಬ್ರೈಲ್ ಪುಸ್ತಕಗಳನ್ನು ಮುದ್ರಿಸಿ ಸಂಬಂಧಪಟ್ಟ ಅಂಧರ ಶಾಲೆಗಳಿಗೆ ಮೈಸೂರಿನಲ್ಲಿರುವ ಬ್ರೈಲ್ ಮುದ್ರಣಾಲಯದ ಮೂಲಕ ಉಚಿತವಾಗಿ ಸರಬರಾಜು ಮಾಡಲಾಗುತ್ತಿದೆ. ಓಕೆ, 1920 ಸಾಲಿನಲ್ಲಿ ನವೆಂಬರ್ ಅಂತ್ಯದವರೆಗೆ ಬ್ರೈಲ್ ಮುದ್ರಣಾಲಯದಿಂದ ಒಟ್ಟು 5,500 ಪುಸ್ತಕಗಳನ್ನು ಮುದ್ರಿಸಿ ಅಂಧ ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿದೆ. ಓಕೆ, ಅಂದರೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಈ ಬ್ರೈಲ್ ಪ್ರಿಂಟಿಂಗ್ ಪ್ರೆಸ್ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಮೈಸೂರಲ್ಲಿದೆ, ನೆನ್ಪಿಡ್ಬೇಕು. ಓಕೆ, ಮೈಸೂರು ಸಿಟಿಯಲ್ಲಿದೆ. ಇನ್ನು ಕ್ವಶನ್ ನಂಬರ್ 17, ಗಾಂಧಿ ಸಾಕ್ಷಿ ಕಾಯಕ, ನೆನ್ಪಿಡ್ಬೇಕು, ಗಾಂಧಿ ಸಾಕ್ಷಿ ಕಾಯಕ ಈ ತಂತ್ರಾಂಶವು, ಸಾಫ್ಟ್ವೇರು ಯಾವ ಇಲಾಖೆಗೆ ಸಂಬಂಧಿಸಿದೆ? ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇಲಾಖೆ, ಪೊಲೀಸ್ ಇಲಾಖೆ, ಸಹಕಾರ ಇಲಾಖೆ. ಅಂದರೆ ಸರಿಯಾದ ಉತ್ತರ ಗಾಂಧಿ ಸಾಕ್ಷಿ ಕಾಯಕ ಅಂತಕ್ಕಂಥ ಸಾಫ್ಟ್ವೇರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥದ್ದು. ನೋಡಿ, ಕರ್ನಾಟಕ ಸರ್ಕಾರವು ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ, ಅಂದರೆ ಕರ್ನಾಟಕ ಲೆಜಿಸ್ಲೇಟಿವ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್, ಓಕೆ, ಇದನ್ನು 2001-2002 ಅನುಷ್ಠಾನವನ್ನು ಗೊಳಿಸ್ತಾ ಇದೆ. ಇದರ ಉದ್ದೇಶ ಏನಾಗಿತ್ತು? ಸ್ಥಳೀಯರ ಆಶೋತ್ತರಗಳನ್ನು ಮತ್ತು ಅಗತ್ಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಈಡೇರಿಸುವ ದೃಷ್ಟಿಯಿಂದ ಹೆಚ್ಚು ಸ್ಪಂದನಾಶೀಲ ಯೋಜನೆಗಾಗಿ ಮತ್ತು ಸೇವೆಗಳನ್ನು ಒದಗಿಸುವುದಕ್ಕಾಗಿ ಸರ್ಕಾರ ಬಡವರ ಮತ್ತು ದುರ್ಬಲ ವರ್ಗದವರ ಪ್ರಯೋಜನಕ್ಕಾಗಿ ಆಸ್ತಿಪಾಸ್ತಿಗಳನ್ನು ಸೃಜಿಸುವ, ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ, ಉದ್ಯೋಗವನ್ನು ಸೃಜಿಸುವ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ನಿರ್ಧರಿಸಿತ್ತು. ಅದರ ಪ್ರಕಾರ 2019-20 ಸುಮಾರು 9,615 ಕಾಮಗಾರಿಗಳಿಗೆ ಕ್ರಿಯಾ ಯೋಜನೆಯನ್ನು ಮಂಜೂರು ಮಾಡಿದೆ. ಹಾಗಾದರೆ ಈ ಕ್ರಿಯಾ ಯೋಜನೆಗಳ ಉದ್ದೇಶಗಳನ್ನು ಏನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಲ್ಲ ಅಂತ ನೋಡೋದಕ್ಕೆ ಒಂದು ಸಾಫ್ಟ್ವೇರ್ ಬೇಕಾಗಿತ್ತು. ಅದೇ ಗಾಂಧಿ ಸಾಕ್ಷಿ ಕಾಯಕ ಅಂತಕ್ಕಂಥ ವರ್ಕ್ ಸಾಫ್ಟ್ ಅಥವಾ ತಂತ್ರಾಂಶವನ್ನು ಅಳವಡಿಸಲಾಗಿದೆ. ಅಲ್ಲಿ ಈ ಒಂದು ಕ್ರಿಯಾ ಯೋಜನೆಗಳು ಎಷ್ಟು ಕಂಪ್ಲೀಟ್ ಆಗಿದ್ದಾವೆ, ಎಷ್ಟು ಏನು ನಡೀತಾ ಇದ್ದಾವೆ, ಯಾವ ಹಂತದಲ್ಲಿದ್ದಾವೆ ಅಂತ ತಿಳ್ಕೊಬೋದು. ಅದು ಗಾಂಧಿ ಸಾಕ್ಷಿ ಕಾಯಕ ಕರ್ನಾಟಕ ಸರ್ಕಾರದ್ದು. ಯಾವ ಡಿಪಾರ್ಟ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ? ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅಥವಾ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಗಾಂಧಿ ಸಾಕ್ಷಿ ಕಾಯಕ ಅಂತಕ್ಕಂಥ ಒಂದು ಸಾಫ್ಟ್ವೇರು ಇದೆ. ಅದರಲ್ಲಿ ಈ ಒಂದು ಕಾಮಗಾರಿಗಳನ್ನು ಡೆವಲಪ್ಮೆಂಟ್ ಏನಾಗಿದೆ, ಕಂಪ್ಲೀಟ್ ಏನಾಗಿದೆ, ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನು ನೋಡ್ಬೋದು. ಯಾವ್ಯಾವ ಯೋಜನೆಗಳಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಮನೆ ಕಟ್ಸೋದಾಗಿರ್ಬೋದು, ರಸ್ತೆ ನಿರ್ಮಾಣಗಳಾಗಿರ್ಬೋದು, ಇವೆಲ್ಲ RDPR ಸಂಬಂಧಿಸಿರ್ತಕ್ಕಂಥವು. ಓಕೆ, ನೆಕ್ಸ್ಟು 18ನೇ ಕ್ವಶನ್ನು, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರೈನರ್ಶಿಪ್ ಆ್ಯಂಡ್ ಲೈವ್ಲಿಹುಡ್, ಈ ಒಂದು ಇಲಾಖೆಯ ಅಡಿಯಲ್ಲಿ ಕೆಲವೊಂದು ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ, ಯಾವ್ಯಾವವು ನೋಡಿ.
ಕೌಶಲ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯದ ಇಲಾಖೆ ಹೆಸರಿನಲ್ಲಿ ಪ್ರತ್ಯೇಕ ಇಲಾಖೆಯನ್ನು 2016ರಲ್ಲಿ ಸ್ಥಾಪನೆಯನ್ನು ಮಾಡ್ತಿದೆ ಕರ್ನಾಟಕ ಸರ್ಕಾರ. ಆದರೆ ಆ ಇಲಾಖೆ ಅಡಿಯಲ್ಲಿ ಹಲವಾರು ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಅವು ಯಾಕೆ ಇಂಪಾರ್ಟೆಂಟ್ ಆಗ್ತವೆ ಅಂದರೆ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಅವುಗಳ ಒಂದು ಎಕ್ಸ್ಪಾನ್ಷನ್ ಕೇಳ್ತಾರೆ, ಇಲ್ಲ ಇದು ಯಾವ ಅಂಡರ್ ಬರುತ್ತೆ ಅಂತ ಕೇಳ್ತಾರೆ, ಇಲ್ಲ ಇದರ ಉದ್ದೇಶ ಏನಂತ ಕೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಒಂದು ಗ್ಲಾನ್ಸ್ ನೋಡೋದಾದರೆ ಯಾವ್ಯಾವ ಸಂಸ್ಥೆಗಳು: ಕೈಗಾರಿಕಾ ತರಬೇತಿ ಕೇಂದ್ರಗಳು, ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳು ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಅಥಾರಿಟಿ, ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯ, ಕಮಿಷನರೇಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಸಿಡಾಕ್ ಅಂತ ಅಂದರೆ ಸೆಂಟರ್ ಫಾರ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಅಂದರೆ ಸಿಡಾಕ್. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಇದರದ್ದು ಹೆಡ್ ಕ್ವಾರ್ಟರ್ ಧಾರವಾಡದಲ್ಲಿದೆ. ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ, ಕರ್ನಾಟಕ ಜರ್ಮನ್ ಬಹುಕೌಶಲ್ಯ ಅಭಿವೃದ್ಧಿ ನಿಗಮ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂದರೆ ನ್ಯಾಷನಲ್ ರೂರಲ್ ಲವ್ಲಿಹುಡ್ ಮಿಷನ್ NRLM, ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್ ಅಂದರೆ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್, ಮತ್ತು ಲಾಸ್ಟ್ನೇದು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ. ಹೀಗೆ ಈ ಎಲ್ಲ ಒಂದು ಸಂಸ್ಥೆಗಳು ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಓಕೆ, ಇನ್ನೊಂದು, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮುಖ್ಯ ಉದ್ದೇಶವೇನು? 19ನೇ ಕ್ವೆಶನಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿದ್ವಿ. ಹೊಸದಾಗಿ 17ನೇ ಚಾಪ್ಟರ್ನ ಈ ಒಂದು 2019-20ನೇ ಎಕನಾಮಿಕ್ ಸರ್ವೆದಲ್ಲಿ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದ್ವಿ. ಆ ಒಂದು ಚಾಪ್ಟರಲ್ಲಿ ಏನಿದೆ, ಅದರ ಉದ್ದೇಶವೇನು, ಸುಸ್ಥಿರ ಅಭಿವೃದ್ಧಿಗಳ ಗುರಿಗಳು ಅಂದರೆ ಏನು, ಅದರ ಮುಖ್ಯ ಉದ್ದೇಶವೇನು ಅಂದರೆ ಬಡತನ ನಿರ್ಮೂಲನೆ, ಪರಿಸರ ತಾಪಮಾನ ಕಡಿತಗೊಳಿಸುವುದು, ನಿರುದ್ಯೋಗ ಹೋಗಲಾಡಿಸುವುದು ಮತ್ತು ವೇಗದ ಅಭಿವೃದ್ಧಿ. ಅಂದರೆ ಸರಿಯಾದ ಉತ್ತರ ಬಡತನ ನಿರ್ಮೂಲನೆ. ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮುಖ್ಯ ಉದ್ದೇಶ ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು, ಎರಾಡಿಕೇಶನ್ ಆಫ್ ಪೂವರ್ಟಿ ಅಂತ ಕರಿತೀವಿ. ಓಕೆ ನೋಡಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೂಲ ಉದ್ದೇಶ ಬಡತನ ನಿರ್ಮೂಲನೆಯಾಗಿರುತ್ತದೆ. ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಾಗಿರುತ್ತೆ ಅಂದರೆ ನೋಡಿ, ಪೂವರ್ಟಿ ಅಂದರೆ ಏನು, ರೂಟ್ ಕಾಸ್ ಏನಿದೆ, ಅದನ್ನು ಯಾವ ಥರ ನಿರ್ಮೂಲನೆ ಮಾಡ್ಬೋದು, ಜಗತ್ತಿನಲ್ಲಿರುವ ಜನರ ಬಡತನವನ್ನು ಹೋಗಲಾಡಿಸ್ತಕ್ಕಂಥದ್ದು ಈ ಗುರಿಗಳ ಮೂಲ ಉದ್ದೇಶವಾಗಿದೆ. ಇನ್ನೊಂದು, ಇದರ ಧ್ಯೇಯವಾಕ್ಯ ಏನು ಅಂತ ಕೇಳ್ಬೋದು, ಯಾರನ್ನೂ ಹಿಂದೆ ಬಿಡಬಾರದೆಂದು ಅಂದರೆ ಟು ಲೀವ್ ನೋ ಒನ್ ಬಿಹೈಂಡ್, ಯಾರನ್ನು ಹಿಂದೆ ಬಿಡಬಾರದು ಅಂತಕ್ಕಂಥ ಉದ್ದೇಶ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳದಾಗಿದೆ. ಇಲ್ಲಿ ಇನ್ನೊಂದೇನೆಂದರೆ ಈ ಗುರಿಗಳನ್ನು UNDP ಅಥವಾ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಂದು ಅಡಿಯಲ್ಲಿ ಅವರು ಏನು ಕೊಟ್ಟಿದ್ದರು ಆ ಗುರಿಗಳನ್ನೇ ಈ ಒಂದು ಚಾಪ್ಟ್ರಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವೆಶನು, ಅಥವಾ ಈ ಒಂದು 2020ರ ಪಾರ್ಟ್ 2 ಏನು ಓದ್ತಾ ಇದ್ದೀವಿ ಆರ್ಥಿಕ ಸಮೀಕ್ಷೆ, ಅದರ ಒಂದು ಕೊನೆಯ ಪ್ರಶ್ನೆ, ಪಾರ್ಟ್ 2ರ ಕೊನೆಯ ಪ್ರಶ್ನೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಹೊಸ ಅಧ್ಯಾಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಒಟ್ಟು ಎಷ್ಟು ಗುರಿಗಳಿದ್ದಾವೆ ಅಂತ ಕೇಳಿದ್ದಾರೆ. 15, 16, 17, 18 ಅಂದರೆ ಸೊ ಸರಿಯಾದ ಉತ್ತರ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಹೊಸ ಅಧ್ಯಾಯವಾಗಿರ್ತಕ್ಕಂಥ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಒಟ್ಟು 17 ಒಂದು ಗುರಿಗಳಿದ್ದಾವೆ. ಯಾವ್ಯಾವು ನೋಡಿ, ಒಟ್ಟು 17 ಗುರಿಗಳನ್ನ ಕೊಟ್ಟಿದ್ದೇನೆ ಇಲ್ಲಿ. ಗುರಿ 1, ಬಡತನ ನಿರ್ಮೂಲನೆ, ಎಲ್ಲೆಡೆಯಲ್ಲೂ ಎಲ್ಲ ವಿಧದ ಬಡತನವನ್ನು ಕೊನೆಗಾಣಿಸುವುದು. ಗುರಿ 2 ಇಲ್ಲಿದೆ. ಗುರಿ 3, 4, ಒಟ್ಟು ಗುರಿ 17ರವರೆಗೆ ಇಲ್ಲಿ ಕೊಟ್ಟಿದ್ದೀನಿ. ನೀವು ಪಾಸ್ ಮಾಡಿ ಒಂದೊಂದನ್ನು ನೋಟ್ ಮಾಡ್ಕೋಬೋದು, ಇಲ್ಲಾಂದರೆ ಎಕನಾಮಿಕ್ ಸರ್ವೆ ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು. ಇಲ್ಲಿ ನಾನು ಆಲ್ರೆಡಿ ಹೇಳಿದೆ, UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು ಈ ಒಂದು 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ತಂದಿದ್ದಾರೆ. ಅವ್ಯಾವ ಅಂತ ಇಲ್ಲಿ ಬ್ರೀಫಾಗಿ ನೋಡೋದಾದರೆ, 1 ನೋ ಪುವರ್ಟಿ, 0 ಅಂಗರ್, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಕ್ವಾಲಿಟಿ ಎಜುಕೇಷನ್, ಜೆಂಡರ್ ಈಕ್ವಾಲಿಟಿ, ಕ್ಲೀನ್ ವಾಟರ್, ಸ್ಯಾನಿಟೈಸೇಷನ್. ಓಕೆ, ನೆಕ್ಸ್ಟು ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ, ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್, ಇಂಡಸ್ಟ್ರಿ ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ನೆಕ್ಸ್ಟು ರೆಡ್ಯೂಸ್ಡ್ ಇನಿಕ್ವ್ಯಾಲಿಟೀಸ್, ಸಸ್ಟೈನಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್, ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್, ನೆಕ್ಸ್ಟು ಕ್ಲೈಮೇಟ್ ಆ್ಯಕ್ಷನ್, ನೆಕ್ಸ್ಟು ಲೈಫ್ ಬಿಲೋ ವಾಟರ್, ಲೈಫ್ ಆನ್ ಲ್ಯಾಂಡ್, ಪೀಸ್ ಜಸ್ಟಿಸ್ ಆ್ಯಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್, ನೆಕ್ಸ್ಟು ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್ ಅಂತ. ಹೀಗೆ ಒಟ್ಟು 17 ಗೋಲ್ಗಳನ್ನು UNDP ತಂದಿದ್ದರು. ಅದೇ 17 ಗೋಲ್ಗಳನ್ನು ನಮ್ಮ ರಾಜ್ಯದ 17ನೇ ಎಕನಾಮಿಕ್ ಸರ್ವೆ 17ನೇ ಚಾಪ್ಟರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ತಂದಿದ್ದಾರೆ, ನೆನ್ಪಿಡ್ಬೇಕು. ಓಕೆ, ಹೀಗೆ ಇವತ್ತಿನ ಒಂದು
ಪಾರ್ಟ್ ಟೂ ಅಂದರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2020 ಭಾಗ ಎರಡರಲ್ಲಿ ಒಟ್ಟು 20 ಪ್ರಶ್ನೆಗಳನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಡಿಸ್ಕಷನ್ ಮಾಡಿದ್ವಿ. ಮತ್ತೆ ಅಗೇನ್ ಪಾರ್ಟ್ 3 ಪಾರ್ಟ್ 4 ಅಂತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ವಶನ್ಗಳನ್ನ ತಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ